सादरम् अच्युतं केशवं कृष्णदा नमस्कार ना मत राज्यसभा इलेक्शन बंद नन अमूल्य स्त्री सिंबल मत हाक मत राज्यसभा भाग शासक कल्कोड़ी कम आशीर्वाद सदा नमल मुंदिन अभिवृद्धि रीति अनुकूल मोदलनेदिबू ऊर्द मोदन बीदी रस्ते हादीबा सुगम नोड्री नावे ओट मत एन बीदी दीपल स्वल प्रॉब्लम दिन मत हगल रात्रि मत हगल डिफरेन्स गोतबड़ा आ रीति बीदी दीप हाकती मत मूरने ऊर भाड़ दिन को हास्पिटल करेक्ट दौड़द चलो हास्पिटल कटिसकोड़म मत नम मत हाक्री सेवकन केस अभिवृद्धि माती नमस्कार नन प्रकार नन इले मंदी स्वल्प दद्रदर नमस्कार नमस्कार ऐन अयो इत हम अड़के चिन्ह छत्री कैंडिडेट मत इको इली आवश्यकते कष्टपड़ आवश्यकते गैस सिलेंडर सिलेंडर तरसको आराम अड़की योचने नम दौड़ मन ते गैस सिलेंडर तर मन नम छत्री सिंबल ना कैंडिडेट अदूल सिंबल हाकि मत आय्के मंत्री आगे कॉर्पोरेशन बंद कॉर्पोरेशन मुंह दिन बर दिन स्वच्छ इतो आ रीत अभिवृद्धि रात्रि कुड़कर संघ सरकार
ನಾವು ಎಲ್ಲದಕ್ಕೂ ಸಬ್ಸಿಡಿ ಕೊಡಕರ ನಾವು ಕುರಿಯ ಸಾಲ ಸಬ್ಸಿಡಿ ಕೊಡಾಗಿ ನಾವು ಏನ್ ಮಾಡಾರ ಸಬ್ಸಿಡಿ ಬಿಡ ನೀ ಬಟ ನೀ ಅನ್ನ ಬಾಕಿ ಎಣ್ಣೆ ಬಾಕಿ ಅಂತ ಮಾತಾಡತ್ತೀರಿ ಅದು ಹೋಗ್ಲು ಊರಾಗೊಂಡು ಸರಿ ದುಕಾನ್ ಇಲ್ಲ ಎಣ್ಣೆ ಕೊಡಲ್ದೇನೆ ಕರಳ ಕಿತ್ತು ಬಂದಂಗಾಗ್ಲತ್ತಿದ್ರು ಅದು ನೂರ ಇದ್ದ ನೂರ ಐವತ್ತು ರೂಪಾಯಿ ಮಾರ್ತಾರ ಏನ್ ಹೇಳ್ಬೇಕು ನೋಡ್ರಪ್ಪ ನಮ್ ಗೌಡ್ರು ನಮ್ ಗೌಡ್ರು ಏನಿದಾರಲ್ಲ ನೀವಿನೋ ನಾಳೆ ಎಲೆಕ್ಷನ್ ಅದ ಅವ್ರಿಗಿನ್ನು ಓಟೇ ಒತ್ತಿಲ್ಲ ಹೌದಾ ಓಟ್ ಒತ್ತಾರ್ದಂಗೆ ಒಂದೊಂದ್ ಕೇಸ್ ಗಟ್ಲೆ ಬೀರ್ ತಂದು ಕೊಟ್ಟಿಯಾರ ನಿಮ್ಗೆ ಅಕಾಶ್ ಬಾತ್ ನಾಳೆ ಏನಾದ್ರು ಮಂತ್ರಿ ಆದ್ರೆ ನನಗನ್ಸುತ್ತೆ ಒಂದ್ ಅಂಗಡಿನೇ ಕೊಟ್ಬಿಡ್ತಾರ ನಿಮ್ಗೆ ನಮಸ್ಕಾರ ನಮಸ್ಕಾರ ಏನಪ್ಪ ಸಿದ್ದಪ್ಪ ನೀನೆ ಮಾಲ್ ಕಳ್ಸಿದ ಎಲ್ಲ ತಲುಪಲ್ಲಿ ಕರೆಕ್ಟ್ ಆಗಿ ಹಾ ಎಲ್ಲ ಆರಾಮ್ ಕುಡ್ದಿರ ನಂಗಾಯ್ತು ಹಾ ಇದೆಲ್ಲ ಲೋಕಲ್ ಬಿಟ್ಟುಬಿಡ್ರಿ ಇದೆಲ್ಲ ಲೋಕಲ್ ಬಿಟ್ಟುಬಿಡ್ರಿ ನಾಳೆ ನಡೆದು ನಾಳೆ ಎಲೆಕ್ಷನ್ ಅದಲ್ಲ ಓಟ್ ಹಾಕ್ರಿ ಅಂದ್ರೆ ಮಂತ್ರಿ ಹಾಕ್ತೀನಿ ಇದು ಇದು ಬ್ರ್ಯಾಂಡ್ ಬಿಟ್ಟು ಬಿಡೋದು ಅವ್ರು ಫಾರಿನ್ ಬ್ರ್ಯಾಂಡ್ಗೆ ಶಿಫ್ಟ್ ಮಾಡ್ಬಿಡೋದಲ್ಲ ಏನತ್ತಪ್ಪ ಮಹೇಶ ಏನ್ ಮಾಡಕ್ಕೆ ನೀನೇ ಕಳಿಸ್ಬೋದು ನೆನಪದಲ್ಲ ನಾಳೆಗೆ ಬರ್ತೀನಿ ಓಕೆ ಹಂಗಂದ್ರೆ ನಾಳೆ ನಮ್ಮ ಓಟ್ನ ಯಾರಿಗೆ ಓದ್ತಾನ ಗೌಡ್ರಿಗೆ ಗೌಡ್ರಿಗೆ ಓದ್ತಾನ ದೃಶ್ಯ ಮೂರು ಚುನಾವಣೆ ದಿವಸ ಇಲ್ಲ ಏನಂದ ಅವ್ರಿಗೆ ಛತ್ರಿ ಹಿಡಿತೀವಿ ಅವ್ರನ್ನೇ ಉದ್ಧಾರ ಆಗಲ್ಲಂತೀಯ ಮಗನ ನಿನಗ್ ಆಯ್ತು ಬಾ ನಿನಗ್ ಒಂದ್ ಫಿಟ್ಟಿಂಗ್ ಇಡ್ಲಿಲ್ಲ ಏನಿಲ್ಲ ಏನೋ ಕಾಣಿಸ್ತಿರ್ತೀನಿ ಓಟ ಇಲ್ಲೋತದ ಇಲ್ಲೋತದ ಬರ್ತದ ಕುಡ್ದ ಸ್ಟ್ರೈಟ್ ನೆಡಕ್ಕೆ ಹಂಗಿಲ್ಲ ಕೌಡ್ರಿ ಏನ್ ಮಾಡ್ಬೇಕು ಇದು ಫಸ್ಟ್ ನೀವು ಹೋಗಿ ಛತ್ರಿಗೆ ಊಟ ಹಾಕ್ಬೋದು ಆಯ್ತು ಛತ್ರಿಯಲ್ಲಿ ತಪ್ಪ ನೋಡ್ರಿ ನಿನ್ನೆ ದಿನ ಕರ್ಗೆ ನೋಡ್ರಿ ಹೊಟ್ಟೆ ನಂಬರ್ ಛತ್ರಿ ಊಟ ಹಾಕಿ ಮತ್ತೆ ಬಕೀಟಿ ಹಾಕಿ ಯಾವ ನೋಡ್ರೆ ನಮ್ಮ ಮಗ ಅವರಿಗೆ ಮಾತ್ರ ಗೌಡ್ರೆ ಛತ್ರಿಗೆ ನೋಡ್ರೆ ನಮ್ಮ ಮತ ನಿಮ್ಗೆ ಗೌಡ್ರೆ ದಿನ ಸಂಜೆ ಹೊಟ್ಟೆ ತಣ್ಣಗಿರ್ ಗೌಡ್ರೆ ಕಡಿಮೆ ದೊಡ್ಡ ಮರಿ ನೋಡ್ರೆ ನಿಮ್ಗೆ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಗೌಡ್ರೆ ಇನ್ನೊಂದ್ಸಲ ಆಶೀರ್ವಾದ ಗೌಡ್ರ ಎಲೆಕ್ಷನ್ ಗೌಡ್ರ ಬಾರ್ ಮಾಡಿರ್ತಾರ ದೃಶ್ಯ ನಾಲ್ಕು ಚುನಾವಣೆಯ ರಿಸಲ್ಟ್ ಇಲ್ಲಿ ಊರಿನ ಜನರು ಕೇಳಿದ್ರೆ ಏನೆಂದರೆ
ಮಳೆ ಎಂಎಲ್ಎ ಎಲೆಕ್ಷನ್ ನಿಂತಿದ್ದ ನಿಮ್ ರಾಜೇಗೌಡರು ಅಂತಿಮ ಓಟಿನಿಂದ ಗೆದ್ದಿದ್ದಾರೆ. ನಿಮ್ಮ ಕಣ್ಮಂದು ಇರುತ್ತೆ ಹೊಟ್ಟೆ ಕಣ್ಣಾಗಿರ್ತಾಂತ ಓಟ್ ಹಾಕಿಸ್ಕೊಂಡು ಹೋಗುನು. ಆರು ತಿಂಗಳಾಯ್ತು ಫಾರಿನ್ ಕಾರ್ಡನ್ನು ಹೋಗಿ ಫಾರಿನ್ ಕಾರ್ಡ್ ಸೆಲೆಕ್ಟ್ ಆಗೋದು ಅಲ್ಲೇ ಹೋಗಿ ಕರ್ತ ಆಗನವ ಹಂಗ ನಮ್ ಗತಿ ಅವನ್ನೇ ಆ ಗೌಡರ ಮಗ ಓಟ್ ಹಾಕ್ಬಾರ್ದಾಗಿತ್ತ ಮಂಸುಳ ಮಗ ಆ ಸುಮ್ಮನೆ ಹಾಕಿದ್ರ ಅವ್ರು. ಅಯ್ಯೋ ಏನ್ ಗೌಡ್ರ ಏನೋ ಒಂದ್ ಹಾಕ್ಸಿಲ್ಲ ಏನ್ ಹಾಕ್ಸಿಲ್ಲ ಹೋಗೋದು ಅಯ್ಯೋ ಏನಪ್ಪ Just a boy, Christmas brought so much joy. Couldn't wait for the presents and laughter. I couldn't sleep late at night, looking for Santa with lights. Those are the memories I still remember. Then I became a man, lost sight of who I am. But right in front of me was the answer. Joy, and I turn back to a boy. The answer is to stay young forever. Rashtra salute, salute. Down. Rashtra Seva Yojana Geet Surukkar. ಉದ್ಧಾರ ನಮ್ಮ ಉದ್ದೇಶ ಗ್ರಾಮಗಳಲ್ಲೇ ಬೆಳೆಯುವುದು ಉದ್ದೇಶ ಬಳಸಿ ಎಲ್ಲರೂ ನಾವು ಸೇವೆಯ ಮಾಡೋಣ ಬನ್ನಿ ನಾವು ಸೇವೆಯ ಮಾಡೋಣ ಬನ್ನಿ ಒಬ್ಬರಿಗೊಬ್ಬರು ಕಲಿಸುವ ಧೋರಣೆ ಒಬ್ಬೊಬ್ಬರಂದೊಂದು ಗಿಡ ಬೆಳೆಸುವ ಪ್ರೇರಣೆ ಮಿತಸಂತತಿ ಬನ್ನಿ
ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಮಾಡೋಣ ಬನ್ನಿ. ಸ್ಮಾರಕಗಳ ರಕ್ಷಣೆ ಮಾಡುತ್ತ ನಾವು, ಭವ್ಯ ಪರಂಪರೆ ಬೆಳೆಸುತ್ತ ನಾವು, ವ್ಯಕ್ತಿ ವಿಕಸನದ ಸಾಧನೆ ಮಾಡುತ್ತ ಸೇವೆಯ ಮಾಡೋಣ ಬನ್ನಿ, ನಾವು ಸೇವೆಯ ಮಾಡೋಣ ಬನ್ನಿ. ಸೇವೆಯ ಮಾಡುತ್ತ ಕಲಿಯೋಣ ಬನ್ನಿ, ಸೇವೆಯ ಸವಿಜೇನು ಸವಿಯೋಣ ಬನ್ನಿ, ಸೇವೆಯ ಸವಿಜೇನು ಸವಿಯೋಣ ಬನ್ನಿ. ಲೋಗೋ ವಿವರಣೆ ಮಾಡಲು ಪಾಂಡ್ಯರವರಲ್ಲಿ ಕೇಳಿದರು. ದ ಸ್ಕಿಲ್ ಇಂಡಿಯಾ ಲೋಗೋ ಡಿಪಿಕ್ಸ್ ದ ಕ್ಲೆನ್ಸ್ಡ್ ಹ್ಯಾಂಡ್ ಇನ್ ವಿಚ್ ದ ಸ್ಪ್ಯಾನರ್ ಆ್ಯಂಡ್ ದ ಪೆನ್ಸಿಲ್ ಆರ್ ಫರ್ಮ್ಲಿ ಹೆಲ್ಡ್. ದ ಸ್ಪ್ಯಾನರ್ ಆರ್ ಆಲ್ಸೋ ನೋನ್ ಆಸ್ ಚಬ್ಬಿ ಇನ್ ಹಿಂದಿ ಸಿಂಬಲೈಸ್ ದ ರೋಲ್ ದಟ್ ಸ್ಕಿಲ್ ಪ್ಲೇಸ್ ಅನ್ಲಾಕಿಂಗ್ ಹ್ಯೂಮನ್ ಪೊಟೆನ್ಷಿಯಲ್. ಇಟ್ಸ್ ಆಲ್ಸೋ ಯೂನಿವರ್ಸಲ್ ಟೂಲ್ ಯೂಸ್ಡ್ ಅಕ್ರಾಸ್ ಮೆನಿ ಟ್ರೇಡ್ಸ್ ಇನ್ಕ್ಲೂಡಿಂಗ್ ಬೈ ದ ಪ್ಲಂಬರ್ಸ್, ಆಟೋ ಮೆಕ್ಯಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಷಿಯನ್ಸ್. ದ ಸ್ಪ್ಯಾನರ್ಸ್ ಆ್ಯಂಡ್ ಪೆನ್ಸಿಲ್ಸ್ ಆರ್ ಹೆಲ್ಡ್ ಟುಗೆದರ್. ದೇ ಜಕ್ಸಾಪೊಸಿಷನ್ ಪುಟ್ಸ್ ಸ್ಕಿಲ್ ಆ್ಯಂಡ್ ಜನರಲ್ ಎಜುಕೇಷನ್ ಆ್ಯಸ್ ಅ ಪಾರ್ಟಿ, ಸಜೆಸ್ಟಿಂಗ್ ಬೋತ್ ಕ್ಯಾನ್ ಎಂಪವರ್ ಇಂಡಿವಿಜುವಲ್ಸ್ ಆ್ಯಂಡ್ ಆರ್ ಆಸ್ಪಿರೇಷನಲ್ ಫಾರ್ ಇಂಡಿಯನ್ಸ್ ಯೂತ್. ದ ರೈಸಿಂಗ್ ಸನ್ ಇಸ್ ಶೋನ್ ಬೈ ದ ಬ್ಯಾಕ್ ಡ್ರಾಪ್ ಟು ದ ಕ್ಲೆನ್ಸ್ ಹ್ಯಾಂಡ್ ಅಡಲಿಂಗ್ ಟು ದ ರೋಲ್ ಆಫ್ ದಿ ಸ್ಕಿಲ್ ಇನ್ ದ ರೈಸ್ ಆಫ್ ಇಂಡಿಯನ್ ಆ್ಯಸ್ ಎ ನೇಷನ್. ದ ಲೋಗೋ ಇಸ್ ಪ್ಲೇಸ್ಡ್ ಆನ್ ದ ಕಂಪ್ಯೂಟರ್ ಸ್ಕ್ರೀನ್ ಹೈಲೈಟಿಂಗ್ ಸ್ಕಿಲ್ ಇಂಡಿಯಾ ಆ್ಯಸ್ ಅ ಗೇಟ್ ವೇ ಆಫ್ ಸೊಫಿಸ್ಟಿಕೇಟೆಡ್ ಜಾಬ್ಸ್ ಆ್ಯಂಡ್ ಅಡ್ವಾನ್ಸ್ ಸೆಕ್ಟರ್ಸ್ ಆ್ಯಂಡ್ ದ ಗ್ರೇಟ್ ಪೊಟೆನ್ಷಿಯಲ್ ಆಫ್ ಯೂಸಿಂಗ್ ಟೆಕ್ನಾಲಜಿ ಇನ್ ಸ್ಕಿಲ್ಲಿಂಗ್. ದ ಟ್ಯಾಗ್ಲಿಂಗ್ ಕುಶಾಲ್ ಭಾರತ್ ಕುಶಾಲ್ ಭಾರತ್ ಸಜೆಸ್ಟ್ ದಟ್ ಸ್ಕಿಲ್ಲಿಂಗ್ ಇಂಡಿಯನ್ಸ್ ವಿಲ್ ರಿಸಲ್ಟ್ ಇನ್ ಅ ಹ್ಯಾಪಿ ಹೆಲ್ದಿ ಪ್ರಾಸ್ಪರಸ್ ಆ್ಯಂಡ್ ಸ್ಟ್ರಾಂಗ್ ನೇಷನ್. ಥ್ಯಾಂಕ್ ಯು. ಧನ್ಯವಾದಗಳು ಪಾಂಡ್ಯರವರಿಗೆ. ಸ್ಕಿಲ್ ಇಂಡಿಯಾದ ಬಗ್ಗೆ ಒಂದೆರಡು ಮಾತುಗಳು ಹೇಳಬೇಕೆಂದು ತಂಡದ ನಾಯಕನಾದ ಮನೋಜ್ ಕುಮಾರ್ ಅವರು ಕೇಳಿಕೊಳ್ಳಿ. ಮುಖ್ಯ ಉದ್ದೇಶ ಮೇನ್ ಏಮ್ ಏನಂದರೆ, ಸರಿಸುಮಾರು 2022 ಇಸ್ವಿ ಅಷ್ಟೊತ್ತರಲ್ಲಿ ಶೇಕಡ ಒಂದು 40 crore ಜನಸಂಖ್ಯೆಗೆ ಅವರು ಒಳ್ಳೆ ಕೌಶಲ್ಯಭರಿತವಾಗಿ ತಮ್ಮ ಉದ್ಯೋಗಗಳ ತೊಡಗಿ ಮತ್ತು ನಮ್ಮ ಭಾರತದ ಏಳಿಗೆಗಾಗಿ ಶ್ರಮ ಕೊಟ್ಟು ದುಡಿಬೇಕಾದಂಥ ಉದ್ದೇಶ ಇಟ್ಕೊಂಡು ಈ ಸ್ಕಿಲ್ ಇಂಡಿಯಾ ಎಂತಕ್ಕಂತಹ ಒಂದು ಯೋಜನೆಯನ್ನು ಜಾರಿಗೊಳಿಸುತ್ತಾರೆ. ಸ್ಕಿಲ್ ಅಂದರೆ ಈಗ ಒಂದು ಉದಾಹರಣೆ ಕೊಡೋದಾದರೆ, ಒಂದು ಯಾವುದಾದ್ರೂ ಆಟ ತಗೊಳ್ಳಿ, ಆ ಆಟದಲ್ಲಿ ಸ್ಕಿಲ್ ಯಾವ ಟೀಮಲ್ಲಿ ಚೆನ್ನಾಗಿರುತ್ತೆ ಆ ಟೀಮ್ ಗೆಲ್ಲಕ್ಕೆ ಭಾಳ ಹೆಲ್ಪ್ ಆಗುತ್ತೆ. ಹಾಗೇ ನಮ್ಮ ದೇಶ ನಮ್ಮ ಹುದ್ದೆಯಲ್ಲಿ ನಾವೇನಾದರೂ ಮುಂದೆ ಬರಬೇಕು, ನಮ್ಮ ಹುದ್ದೆ ಚೆನ್ನಾಗಿ ಬೆಳಿಬೇಕು ಆ ಥರ ಏನಾದರೂ ಈ ಉದ್ದೇಶ ಇಟ್ಕೊಂಡು ಮಾಡೋದಾದರೆ ಸ್ಕಿಲ್ ಎಂಬುದು ಭಾಳ ಮುಖ್ಯವಾಗುತ್ತದೆ. ಸ್ಕಿಲ್ ಇಲ್ದೇ ಈಗ ಏನಾದರೂ ಒಂದು ತಂಡ ಯಾವುದಾದ್ರೂ ಅವ್ರಿಗೆ ಅಷ್ಟೊಂದು ಸ್ಕಿಲ್ ಚೆನ್ನಾಗಿ ಗೊತ್ತಿಲ್ಲ ಆ ಥರ ಏನಾದರೂ ಸುಮ್ಮನೆ ಆಟಾಡೋದಿದ್ರೆ ಯಾವುದಾದ್ರೂ ಆಟ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಆಟಾಡಿದರೆ ಅದೇನು ನಮಗೆ ಅಷ್ಟೊಂದು ಜಯ ತಂದುಕೊಡೋಂಥ ಇದೆಯಲ್ಲ. ಇಷ್ಟು ಭಾರತದ ಏಳಿಗೆಗಾಗಿಯೇ ಈ ಸ್ಕಿಲ್ ಇಂಡಿಯಾ ಅಂತಕ್ಕಂಥ ಒಂದು ಚಾಲನೆಯನ್ನು ನಮ್ಮ ಪ್ರಧಾನಿಗಳು ಜಾರಿಗೆ ತಂದಿರುತ್ತಾರೆ. ವಿಷಯ ನಮ್ಮ ಮಾತು. ಧನ್ಯವಾದಗಳು. ಮನೋಜರವರಿಗೆ ಧನ್ಯವಾದಗಳು. ಈಗ ಇಂದಿನ ಪ್ರಚಲಿತ ಘಟನೆಗಳನ್ನು ಹೇಳಬೇಕಂದ್ರೆ ನವನಾಥ ಅವರಲ್ಲಿ ಕೇಳಿದ್ವಿ. PM Narendra Modi announced that India has established itself as the world's fourth largest space power in the space power. President Ramnath Kovind honored with Kratos highest civilian order, the Grand Order King of Tano Silva. Then Bank of ICICI Bank Prudential Bharat Consumption Scheme was launched in India. Then Nitin Gadkari made the requirement of drinking water at all up to 2022. Thank you. ನುಡಿಮುತ್ತುಗಳನ್ನು ಹೇಳಬೇಕಂದ್ರೆ ಮನೋಜ್ ಕುಮಾರ್ ಕೇವಲ. ಹಿಂದಿನ ನುಡಿಮುತ್ತು ಆಸೆಗೆ ಇದ್ದಷ್ಟು ಕಲ್ಲಚಾಚು. ನಾವು ನಮ್ಮ ಯೋಗ್ಯತೆ ತಕ್ಕಂತೆ ಆಸೆಯನ್ನು ಪಡಬೇಕು, ಅದನ್ನು ಮೀರಿ ನಾವು ಆಸೆಯನ್ನು ಪಟ್ಟರೆ ಅತಿ ಆಸೆ ಗತಿಗೇಡೆಂದು ನಾವು ಎಲ್ಲರೂ ಕೇಳಿದ್ದೇವೆ. ಹಾಗೆಯೇ ನಾವು NSS ವಾಲಂಟಿಯರ್ಸ್ ಆದ ನಾವು, NSS ಸ್ವಯಂ ಸೇವಕರಾದ ನಾವು, ನಮಗೆ ಸಿಕ್ಕ ಜಾಗದಲ್ಲಿ ನಾವು ವ್ಯವಸ್ಥಿತರಾಗಬೇಕು. ಅದನ್ನು ಬಿಟ್ಟು ನಮಗೆ ಐಷಾರಾಮಿ ಬಂಗಲೆ ಕಾರು ಬೇಕೆಂದರೆ ಇಲ್ಲಿ ಸಿಗುವುದಿಲ್ಲ. ನಾವು ಸಿಕ್ಕ ಜಾಗದಲ್ಲಿ ವ್ಯವಸ್ಥಿತರಾಗಬೇಕೆಂದು ಹೇಳಿಕೊಳ್ಳುತ್ತಾ ಎಲ್ರಿಗೂ ನನ್ನ ಮಾತನ್ನು ಮುಗಿಸುತ್ತೆ.
ಪಾಸ್ಪೋರ್ಟ್ ಸಬ್ಮಿಷನ್ ಮಾಡಬೇಕೆಂದು ಆಯುಷ್ಮಾನ್ ಭಾರತದ ಧ್ವಜಾರೋಹಣ ವೀರೇಶ್ ವಾರ್ತೆಗಳು ಸಾಗರ್ ವಂದನಾರ್ಪಣೆ ಪ್ರವೀಣ್ ಇನ್ನ ನಾಲ್ಕು ರಿಪೋರ್ಟನ್ನು ಸ್ಕಿಲ್ ಇಂಡಿಯಾ ತಂಡದ ನಾಯಕ ವಿಜಯ್ ಕುಮಾರ್ ಒಪ್ಪಿಸಿದರು. ಕಾರ್ಯಕ್ರಮ 8:10 ಮುಂಜಾನೆ ಶುರುವಾಯಿತು. ಸ್ಥಳ ಬೋಸುಗ ಗ್ರಾಮದ ಶ್ರೀ ಸಿದ್ದೇಶ್ವರ ಸ್ವಾಮಿ ಮಂದಿರ. ಈ ಕಾರ್ಯಕ್ರಮದಲ್ಲಿ ಶೀರ್ಷಾಸನ, ಲೋಮ ವಿಲೋಮ, ಪ್ರಾಣಾಯಾಮ ಹಾಗೂ ಶವಾಸನ ಮುಂತಾದ ಆಸನಗಳನ್ನು ತಿಳಿಸಿಕೊಡಲಾಯಿತು. ಇಲ್ಲಿನ ಶಾಂತ ವಾತಾವರಣದಿಂದ ಪ್ರೇರಣೆಗೊಂಡು ವಿದ್ಯಾರ್ಥಿಗಳೊಂದಿಗೆ ಅಲ್ಲಿ ನೆರೆದಿದ್ದ ಮಕ್ಕಳು ಸಹ ಯೋಗ ಮಾಡಲು ಪ್ರಾರಂಭಿಸಿದರು. ಸಮಯ 9:30 ವೇಳೆಗೆ ಯೋಗಾಸನವನ್ನು ಮುಗಿಸಿ ವಿದ್ಯಾರ್ಥಿಗಳು ತಮ್ಮ ತಮ್ಮ ಕೊಠಡಿಗೆ ಹಿಂದಿರುಗಿದರು. ನಂತರ ಮುಂಜಾನೆ ಉಪಹಾರ ನೀಡಲಾಯಿತು. ಆಕ್ಟಿವಿಟಿ ನಂಬರ್ 3 ಶ್ರಮದಾನ. ಸಮಯ ಮುಂಜಾನೆ 10:30 ಸಮಯ. ಸುಮಾರು ತಂಡ 4 ಪಂಚಾಯಿತಿ ಬದಿಯಲ್ಲಿರುವ ರಸ್ತೆಯನ್ನು ಸ್ವಚ್ಛಗೊಳಿಸಿದರು. ತಂಡ 2 ಮತ್ತು ತಂಡ 5 ಸ್ವಾಮಿ ಸಿದ್ದೇಶ್ವರ ಮಂದಿರದ ನಿರ್ಮಾಣ ಕಾರ್ಯಕ್ರಮದಲ್ಲಿ ಇಟ್ಟಿಗೆಗಳನ್ನು ಸಾಗಿಸುವ ಮೂಲಕ ಪಾಲ್ಗೊಂಡರು. ಸುಮಾರು 12:30 ವೇಳೆಗೆ ವಿದ್ಯಾರ್ಥಿಗಳು ತಮ್ಮ ತಮ್ಮ ತಮಗೆ ವಹಿಸಿದ ಕೆಲಸಗಳನ್ನು ಮುಗಿಸಿ ವಿಶ್ರಾಂತಿಗೆ ಹಿಂದಿರುಗಿದರು. ದಣಿದ ವಿದ್ಯಾರ್ಥಿಗಳಿಗೆ ನಿಂಬೆಹಣ್ಣಿನ ತಂಪು ಪಾನೀಯವನ್ನು ನೀಡಿದರು. ನಂತರ ಮಧ್ಯಾಹ್ನದ ಉಪಹಾರ ಊಟವನ್ನು ನೀಡಲಾಯಿತು. ಆಕ್ಟಿವಿಟಿ ನಂಬರ್ 4 ಅತಿಥಿ ಉಪನ್ಯಾಸ ಕಾರ್ಯಕ್ರಮ. ಸಮಯ 6:30 ವಿಷಯ ಉದ್ಯೋಗ ಸೃಷ್ಟಿಯಲ್ಲಿ ಹೈನುಗಾರಿಕೆ ಉತ್ಪನ್ನಗಳ ಮಹತ್ವ. ಹಾಲುಗಳಿಂದ ವಿವಿಧ ಪದಾರ್ಥಗಳ ತಯಾರಿಕೆಗಳ ಮಾದರಿ ಪ್ರದರ್ಶನ. ಹಳ್ಳಿಯಲ್ಲಿಯೇ ಸಾಬೂನು, ಅಗರಬತ್ತಿ ಇತ್ಯಾದಿಗಳ ತಯಾರಿಕೆ. ಓದಿನಿಂದ ಕಲಿತ ಪಾಠಗಳು ಮರೆತರೂ ಮರೆಯಬಹುದು, ಆದರೆ ಜೀವನದಲ್ಲಿ ಅನುಭವದಿಂದ ಕಲಿತ ಪಾಠಗಳು ಮರೆಯಲು ಸಾಧ್ಯವಿಲ್ಲ ಎಂಬ ನುಡಿಮುತ್ತಿನಿಂದ ವಿಜಯಲಕ್ಷ್ಮಿ ಹಾಗೂ ಮೇಘ ನಿರೂಪಣೆ ಪ್ರಾರಂಭಿಸಿದರು. ಪ್ರಾರ್ಥನಾ ಗೀತೆ. ಅಂತಿಮ ವರ್ಷದ ವಿದ್ಯಾರ್ಥಿಗಳಾದ ಅಭಿಷೇಕ್, ವಿಶಾಲ್, ಸಚಿನ್, ಉದಯ್, ಬಸವರಾಜ್ ಹಾಗೂ ಶ್ರೀ ಶಂಕರ್ ಲಿಂಗಯ್ಯ ಇವರು ಶ್ರೀಕಾಂತ್, ಫ್ಲೇವರ್ ಮಿಲ್, ಟೊಮೊಟೊ ಕಚಪ್, ಸ್ವಾಗತ ನೃತ್ಯ, ಪಾಂಡ್ಯರಾಜ ಹಾಗೂ ಸಿಂಧು, ಜನಪದ ಗೀತೆ ಆಶಾರಾಣಿ, ಸಾಮೂಹಿಕ ನೃತ್ಯ ತಂಡದ ಹೆಣ್ಣು ಮಕ್ಕಳು, ಗೀತೆ ಆಶಾರಾಣಿ, ಮೂಕಾಭಿನಯ, ವಿಷಯ ನೀರು ಉಳಿಸಿ, ಕಿರುನಾಟಕ ತಂಡದವರಿಗೆ ಚುನಾವಣೆ ಪ್ರಚಾರ. ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ಮಳೆರಾಯನು ತಡೆ ಮಾಡಿದನು. ದಿನಾಂಕ 23/7 ದಿನದ ಖಾದ್ಯ ಪಟ್ಟಿ ಈ ಕೆಳಗಿನಂತಿದೆ. ಮುಂಜಾನೆಯ ಉಪಹಾರ ಪೊಂಗಲ್ ಚಟ್ನಿ, ಮಧ್ಯಾಹ್ನದ ಉಪಹಾರ ಚಪಾತಿ ಹಾಗೂ ಆಲೂಗಡ್ಡೆ ಪಲ್ಯ, ಅನ್ನ, ಮಜ್ಜಿಗೆ, ಜಿಲೇಬಿ, ರಾತ್ರಿ ಊಟ ಅನ್ನ, ಬೇಳೆ ಸಾರು ಹಾಗೂ ಜಿಲೇಬಿ. ಅಡುಗೆಯ ಜವಾಬ್ದಾರಿಯನ್ನು ಸ್ವಚ್ಛ ಭಾರತ ತಂಡ ನಿಭಾಯಿಸಿದೆ. ಥ್ಯಾಂಕ್ ಯು. ಅನಿಲ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ.
ಪ್ರತಿಭಾ ಶಿಬಿರ 2019 ಆರನೇ ದಿನದ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ರಾಷ್ಟ್ರೀಯ ಸೇವಾ ಯೋಜನೆ ಅಧಿಕಾರಿಗಳಾದ ಮಹೇಶ್ ಪಾಟೀಲ್ ಅವರಿಗೆ ಧನ್ಯವಾದಗಳನ್ನು ಕೋರುತ್ತೇನೆ ಹಾಗೂ ತಂಡದ ನಾಯಕರಿಗೂ ಧನ್ಯವಾದಗಳನ್ನು ಕೋರುತ್ತೇನೆ ಹಾಗೂ ಎಲ್ಲ ಎನ್ಎಸ್ಎಸ್ ಅಭ್ಯರ್ಥಿಗಳಿಗೂ ಧನ್ಯವಾದಗಳನ್ನು ಕೋರುತ್ತೇನೆ ಸ್ಪರ್ಶ ಕ್ಲಾಪ್ಸ್ ಶ್ರೂಕರ್ Last disperse. कर्म कर दीजे कर दीजे कर्म कर दीजे कर दीजे कर्म कर दीजे कर्म कर दीजे कर्म कर दीजे कर दीजे बिन जाले आँख खोले मन मिठाले योग करले बिन जाले आँख खोले मन मिठाले योग करले योग करले सूरज देवे स्मरण करले मंत्र गाले नमन करले भजन करले यजन करले विषप गाले पूजा करले सांस लेले तन में धरले आसन करले तन उठाले तन सवारे मन सवारे जीव को धरले शिव को धरले शिव को धरले अपनी संस्कृति अपना ले तू भारत के तू युवा भारत का गौरव बढ़ा दे तिरंगे को छुआ
विश्वास हम चलेंगे साथ साथ एक दिन, हम चलेंगे साथ साथ डाले हाथों में हाथ, हम चलेंगे साथ साथ एक दिन। ओ मन में है विश्वास, पूरा है विश्वास, हम चलेंगे साथ साथ एक दिन। ಆಡಿಕೊಳ್ಳುವ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದಿರುವುದೇ ಯಶಸ್ವಿ ವ್ಯಕ್ತಿಗಳ ಬಹುಮುಖ್ಯ ಗುಣ.
ಅದೇ ರೀತಿ ನಮ್ಮ ಸುತ್ತಮುತ್ತ ಬಹಳ ನಾಯಿಗಳು ಸಾವಿರಾರಿದ್ದರು ಅವುಗಳಿಗೆ ಲಕ್ಷ ಕೊಡುತ್ತಾ ಗುರಿಯೆಡೆಗೆ ಮುನ್ನುಗ್ಗುವನೆ ಯಶಸ್ವಿಯಾಗುವನು ಎಂದು ಹೇಳುತ್ತಾ ಈ ಸುಂದರ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವ ಸಂಜು ಬೋಂಜಿಕರ್ ಸರ್ ಅವರಿಗೆ ಹಾರ್ದಿಕ ಸ್ವಾಗತ. ಇವರು ತಮ್ಮ ಇವರು ಇದೇ ಭೋಸ್ಕ ಗ್ರಾಮದವರಾಗಿದ್ದು ಇವರು ತಮ್ಮ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಬೀದರ್ನಲ್ಲಿ ಮುಗಿಸಿರುವುದು. ಇವರು ತಮ್ಮ ಡಿಪ್ಲೊಮಾ ಪದವಿಯನ್ನು ಬೀದರ್ನ ಡಿಪ್ಲೊಮಾ ಕಾಲೇಜಿನಲ್ಲಿ ಮುಗಿಸಿದರು. ಇವರು ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಅನ್ನು ಮೈಸೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮುಗಿಸಿರುತ್ತಾರೆ. ಇವರು ಪ್ರಸ್ತುತ ಜೆಸ್ಕಾಂ ಯಾದಗಿರಿನಲ್ಲಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಥ್ಯಾಂಕ್ ಯು. ಅತಿಥಿ ಪರಿಚಯ ಮಾಡಿಕೊಟ್ಟಂತ ಆಯುಷ್ಮಾನ್ ಭಾರತ ತಂಡ ನಾಯಕ ಸಚಿನ್ ಹೆಮ್ಮೆಸ್ವರ್ಜಿಗೆ ಧನ್ಯವಾದಗಳು. ಈಗ ಉಪನ್ಯಾಸಕರಾಗಿ ಆಗಮಿಸಿರುವ ಸಂಜು ಭೋಸ್ಗೇಕರ್ ಸರ್ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಜಸ್ಟಾಮ್ ಯಾದಗಿರಿ ಅವರು ಅತಿಥಿ ಉಪನ್ಯಾಸಕ ನೀಡಬೇಕೆಂದು ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲಿರೋ ಎಲ್ಲ ಆತ್ಮೀಯ ಬಂಧುಗಳೇ, ಆಮೇಲೆ ಅಗ್ರಿಕಲ್ಚರ್ ವಿದ್ಯಾರ್ಥಿನಿಯರೇ ವಿದ್ಯಾರ್ಥಿಗಳೇ ಹಾಗೂ ಭೋಸ್ಕ ಗ್ರಾಮದ ಗ್ರಾಮಸ್ಥರೇ, ನಾವೆಲ್ಲರೂ ಇವತ್ತು ನಿಸ್ಸಂಜೆ ಕಾರ್ಯಕ್ರಮದಲ್ಲಿ ಸ್ವಚ್ಛತಾ ಅಭಿಯಾನದ ಸಮಾರೋಪ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದೀವಿ. ಈ ಕಾರ್ಯಕ್ರಮ ಅಂದ್ಕೊಂಡಿದ್ದಂಗೆ ಈಗ ನಮ್ಮ ಭಾರತದ ಕೊಡುಗೆ ಸಾಕಷ್ಟು ಇದೆ ವಿಶ್ವಕ್ಕೆ. ಮೊದಲನೇದಾಗಿ ಸೊನ್ನೆ, ನಮ್ಮ ಭಾರತ ದೇಶಕ್ಕೆ ಸೊನ್ನೆ ಅನ್ನೋ ನಮ್ಮ ಆರ್ಯಭಟ್ಟ ಗಣಿತಜ್ಞ ಕಂಡಿದ್ದು, ಇದು ವಿಶ್ವಕ್ಕೆ ಒಂದು ಅದ್ಭುತವಾದ ಕೊಡುಗೆ. ಈಗ ಸೊನ್ನೆ ಇಲ್ಲದೆ ಯಾವುದು ಲೆಕ್ಕ ಮಾಡೋಕ್ಕೆ ಆಗಲ್ಲ. ಸೊನ್ನೆ ಇದು ತುಂಬಾ ಅದ್ಭುತವಾದ ಕಂಡಿದ್ದು. ಈಗ ಅದ್ರ ಜೊತೆ ಇನ್ನೊಂದು ಕಂಡಿದ್ದರು ಆರ್ಯಭಟ್ಟರು, ದಶಮಾನ ಪದ್ಧತಿ. ದಶಮಾನ ಪದ್ಧತಿ ಈಗ ನಾವು ಉಪಯೋಗ ಮಾಡ್ತೀವಲ್ಲ, 1, 2, 3, 4, 5, 6, 7, 8, 9, 10, ಈ ಪದ್ಧತಿಯನ್ನು ದಶಮಾನ ಪದ್ಧತಿ ಅಂತಾರೆ. ಇದು ಕೂಡ ನಮ್ದೇ ಕೊಡುಗೆ ಇದೆ, ನಮ್ಮ ದೇಶದಿಂದ ನಮ್ಗೆ ಹೆಮ್ಮೆ ಆಗ್ಬೇಕು. ಇಡೀ ವಿಶ್ವದಲ್ಲಿ ಇದೇ ಸಂಖ್ಯೆ ಉಪಯೋಗ ಮಾಡ್ತಾರೆ. ಈಗ ಯಾವುದೇ ವಿಜ್ಞಾನಿ ಏನೇ ಕಂಡುಹಿಡಿಯಲಿ ಅವನಿಗೆ ಲೆಕ್ಕ ಬೇಕು, ಗಣಿತ ಬೇಕು, ಈ ಸಂಖ್ಯೆಗಳು ಬೇಕು. ನಮ್ಮ ಸಂಖ್ಯೆಗೆ ಉಪಯೋಗ ಮಾಡಿನೇ ಎಲ್ಲ ವಿಜ್ಞಾನಿಗಳು ಏನ್ ಕಂಡುಹಿಡಿತಾ ಇದ್ದಾರೆ ಹಿಡಿತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಹೆಂಗ್ ಬರೀತಿದ್ರಪ್ಪ ಅವ್ರಂದ್ರೆ, 5 ಬರಿಬೇಕಾದ್ರೆ ಈ ತರ ಗೆರೆ ಆಗ್ತಿದ್ರು, 1, 2, 3, 4 ಇಷ್ಟು ಬರೆದ್ರೆ 5 ಆಗ್ತಿತ್ತು. ಈ 1, 0, 0 ಇವ್ರು ಬರೆ 0 ಉಪಯೋಗ ಮಾಡೋದು. ಇದಕ್ಕಿಂತ ಮುಂದೆ ಘಾತಗಳು ಉಪಯೋಗ ಮಾಡಿದ್ರು ನಮ್ಗೆ, 10^3 ಅಂದ್ರೆ 1000 ಸಣ್ಣ ಸ್ಪೇಸಲ್ಲೇ ಬರೆಯೋದು. 10^128 ನಮ್ಮ ದೇಶದಲ್ಲಿ ಉಪಯೋಗ ಮಾಡ್ತಾ ಇದ್ರು ಗಣಿತದಲ್ಲಿ. ಇವಾಗ ಬರೀ ನಾವು ಕೋಟಿಯವರಿಗೆ ಉಪಯೋಗ ಮಾಡ್ತೀವಿ. ಎಷ್ಟು ಕೋಟಿ? 10 ಕೋಟಿ, 100 ಕೋಟಿ, 1,00,000 ಈ ತರ ಉಪಯೋಗ ಮಾಡ್ತೀವಿ. ಆದ್ರೆ ಅಲ್ಲಿ ಅವಾಗ ಕೋಟಿ ಆದ್ಮೇಲೆ ಅರ್ಬುದ ಅಂತಿದೆ, ಅರ್ಬುದ ಆದ್ಮೇಲೆ ಕರ್ಬುದ, ಕರ್ಬುದ ನಿಕಂಬ ಶಂಖ ಈ ತರ ಇದೆ ಪರಾರ್ಧ. 10^128 ಹೆಸರುಗಳಿದೆ. ಆ ತರ ಶಾಲೆಯಲ್ಲೆಲ್ಲ ಓದಿಸ್ತಾ ಇದ್ರೆ ಮುಂಚೆ ನಮ್ಮ ಗುರುಕುಲ್ ಪದ್ಧತಿಯಲ್ಲಿ. ಇದು ಬ್ರಿಟಿಷ್ ಬಂದ್ಮೇಲೆ ಈ ತರ ಆಗಿದೆ. ಇದು ಕೂಡ ನಮ್ಮ ಗಣಿತದಲ್ಲಿ ಅದ್ಭುತವಾದ ಕೊಡುಗೆ ಇಡೀ ವಿಶ್ವಕ್ಕೆ. ನಮ್ದು ಗಣಿತದಲ್ಲಿ ಇದ್ರ ಜೊತೆ ಇನ್ನೊಂದು ಪೈಥಾಗೊರಸ್ ಥಿಯರಮ್ ಅಂತಿದೆ, ನಾವೆಲ್ಲ ಓದಿದೀವಿ. ಈ ಪೈಥಾಗೊರಸ್ ಥಿಯರಮ್ ಆಕ್ಚುಲಿ ನಮ್ಮ ದೇಶದ ವಿಜ್ಞಾನಿಗಳು ಕಂಡುಹಿಡಿದು, ಅದಕ್ಕೆ ಬೋಧಾಯನ ಅಂತ ಹೇಳ್ತಾರೆ, ಬೋಧಾಯನ ಪ್ರಮೇಯ. ಬೋಧಾಯನ ಪ್ರಮೇಯ ಕೂಡ ನಮ್ಮ ದೇಶದೇ ಕಂಡುಹಿಡಿದಿದ್ದು. ಆಮೇಲೆ ನಾವು ಈ ಮ್ಯಾಥಮೆಟಿಕ್ಸ್ ನೋಡ್ತೀವಿ, ಲ್ಯಾಪ್ಲೇಸ್ ಟ್ರಾನ್ಸ್ಫಾರ್ಮ್ ಇದೆ, ಇಂಟಿಗ್ರೇಷನ್ ಇದೆ, ಡಿಫ್ರೆನ್ಸಿಯೇಷನ್ ಇದೆ, ಮತ್ತೆ ಕ್ವಾಡ್ರಾಟಿಕ್ ಈಕ್ವೇಷನ್ ಇದೆ. ಇವೆಲ್ಲ ನಮ್ಮ ದೇಶದೇ ಕಂಡುಹಿಡಿದಿದ್ದು. ನಮ್ಮ ದೇಶದೇ ಕಂಡಿದ್ದು ಮೆಡಿಸಿನ್. ಅವ್ರಿಗೆ ಮೊದಲನೇ ಹಿಸ್ಟ್ರಿ ಅಂತ ಬರುತ್ತೆ, ಋಷಿ ಸುಶ್ರುತ ವಾಸ ಫಾದರ್ ಆಫ್ ಮೆಡಿಸನ್ ಅಂತ ಬರುತ್ತೆ. ಅಂದ್ರೆ ನಮ್ದೇ MBBS ಡಾಕ್ಟರ್ ಏನೇ ಶುರು ಆಗ ನಮ್ಮ ದೇಶದಲ್ಲಿ ಶುರು ಆಗಿದೆ. ಈ ತರ ಎಲ್ಲ ಸೈಂಟಿಸ್ಟ್, ಋಷಿ ಅಂದ್ರೆ ಸೈಂಟಿಸ್ಟ್ ರಿಸರ್ಚರ್. ಅವರು ಯಾವ ತರ ಈ ಮೆಡಿಸಿನ್ ಮಾಡ್ತಾ ಇದ್ರು ಅವಾಗ ಅಂದ್ರೆ ಈವನ್ ಸರ್ಜರಿ ಕೂಡ ಮಾಡ್ತಾ ಇದ್ರು. ಅವ್ರು ನೋಡ್ತು ಮುಂಚೆ ಎಲ್ಲ ಯುದ್ಧ ಆಗ್ತಿತ್ತು, ಯುದ್ಧದ ಕೈ ಹೋಗ್ತಿತ್ತು, ಕಾಲು ಹೋಗ್ತಿತ್ತು, ಕಿವಿ ಹೋಗ್ತಿತ್ತು, ಮೂಗು ಹೋಗ್ತಿತ್ತು, ಇವೆಲ್ಲ ಅವರು ಸರ್ಜರಿ ಮಾಡ್ತಾ ಇದ್ರು. ಎಲ್ಲ ಹೊಲಿಗೆ ಹಾಕಿ ತುಂಬಾ ಚೆನ್ನಾಗಿ ನೈಸ್ ಆಗಿ ಸರ್ಜರಿ ಮಾಡ್ತಾ ಇದ್ರು, ಅದರಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ರು. ಈ ತರ ಸರ್ಜರಿ ಕೂಡ ನಮ್ದು ಕೂಡ ಎಕ್ಸ್ಪರ್ಟ್. ಈ ಮೆಡಿಸಿನ್ ಫೀಲ್ಡ್ಗೆ ದೊಡ್ಡ ಕೊಡುಗೆ ನಮ್ಮ ದೇಶದೇ ಇದೆ. ಇವನ್ ಕೂಡ ಅದ್ರ ಜೊತೆ ಈ ರೋಗನೇ ಬರ್ದಿರೋತರ ನಮ್ಮ ಕೆಲವೊಂದು ಬಹಳಷ್ಟು ಟೆಕ್ನಿಕ್ಗಳಿದೆ ಆಯುರ್ವೇದದಲ್ಲಿ. ಈಗ ನಾವು ಮನೆಯಲ್ಲಿ ಅಡುಗೆ ಮಾಡ್ತೀವಿ, ಅಡುಗೆ ಮಾಡ್ಬೇಕಾದ್ರೆ ನಾವು ಏನೇನು ಹಾಕ್ತೀವಿ? ಅರಿಶಿನ ಹಾಕ್ತೀವಿ, ಸಾಸಿವೆ ಹಾಕ್ತೀವಿ, ಜೀರಿಗೆ ಹಾಕ್ತೀವಿ. ಇವೆಲ್ಲ ಸೈಂಟಿಫಿಕ್, ಇವೆಲ್ಲ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಂಡು ಹೋಗೋಕ್ಕೆ. ಈಗೆಲ್ಲ
विदेश अमेरिका अरशिण देह के वाले अब उपयोग मे नम कैंसर बर अंतर इतर नमद हिरीय मुंचने नम देश अरशिण उपयोग मे आंटीबयोटिक नमें कैंसर बर नमदे के हमको अड़क खाद्य ना साकु बेरे आरोग्य योग योग इू नम देश को नम्बर हमे योग नमु पतंजलि ऋषि को साकु रोग सर्जरी कड़मे बरी योग इू कम देश को साकु विषय आमलेिंता प्रमुख नागरिकते अंतिवल नागरिकते हुटे नम देश इडी विश्व जन कावन बटे हाकोतिल आ काल नम देश सिंधु मैल नागरिकत नगर निर्माण मू डू रस्ते यार बंद हण रोक यार मन हर हे बेरे देश नम देश दाड़ी बंद दुटोर लूटी माक बंद आराम नमगेन चिंतेदराम आ काल अलू मकल लूटी माकता इले राजूल राज्यदली शक्ति अंतु आक्रमण युद्ध में धुट सुमार एंट वर्ष मुगल अदे ता ब्रिटिशर बंद वास्को डिम नम भारत कंडनोब कलने नम देश हेगे नोपाल बंद व्यापार माता नोड़ इवर सौकर नोड़ दोष अंत बंद अवन बंद कूड़ा व्यापार कट बंद दुर्बुद्धि इले नमु राजकीय व्यवस्थे सरी अभिवृद्धि उठाबिटू और नमल जग हिटू युद्ध माँ मत देश तम कंट्रोल तकबिटर नम यूनिटी के तर आर नमु प्रपंच को शिक्षण कूड़ा शिक्षण पद्धति हेगीप अगर ಮೊದಲನೇ ದಿಗಿ ವಿಶ್ವದ ಶಿಕ್ಷಣ ಪ್ರಾರಂಭ ಆಗಿದೆ ನಮ್ಮ ದೇಶದಲ್ಲಿ ಶಿಕ್ಷಣದಲ್ಲಿ ಮೊದಲನೇ ಎಲ್ಲಕ್ಕಿಂತ ಮೊದಲನೇ ಭಾಷೆ ಸಂಸ್ಕೃತ ಸಂಸ್ಕೃತನೇ ಎಲ್ಲ ಭಾಷೆಯ ತಾಯಿ ಸಂಸ್ಕೃತ ಆವಾಗ ಎಲ್ಲ ಶಿಕ್ಷಣ ಪದ್ಧತಿ ಇತ್ತು ಗುರುಕುಲ ಪದ್ಧತಿ ಇತ್ತು ಮತ್ತು ಆವಾಗ ಪ್ರತಿಯೊಂದು ಹಳ್ಳಿಯಲ್ಲಿ ಶಾಲೆಗಳಿದ್ದವು ಗುರುಕುಲಗಳಿದ್ದವು ಗುರುಕುಲ ತುಂಬಾ ಸಿಂಪಲ್ ಮನೆಯಲ್ಲೇ ಗುರುಕುಲ ಬೇಸಿಕ್ ಹಂತದ ಶಿಕ್ಷಣ ಯಾರು ಅದು ಗುರುಕುಲ ಪದ್ಧತಿ ಹೈಯರ್ ಎಜುಕೇಶನ್ ಗೆ ವಿಶ್ವವಿದ್ಯಾಲಯಕ್ಕೆ ಹೋಗ್ತಾ ಇದ್ದರು आवाज विश्वविद्यालय विश्व जन ओद विश्वविद्यालय इतना नम आ मुंचे नम देश हल्ले काल विश्व एल जन ओद इले बर्तर या हर अल स्कूल एजुकेशन ऐनूल ओद नम देश बरता अद्क विश्वविद्यालय इवान नोड़ी हर विश्वविद्यालय बरी नम डिस्ट्रिक्ट ना नाक डिस्ट्रिक वन स्टेट इतनी विश्वविद्यालय अरे पूर्ति विश्व जन ओद बरतर विश्वविद्यालय शिक्षण नावे मुंदी इतिहास ओदिद्रे गे बहुत जन नमल इतिहास ओद के बंद अली शिक्षण पड़े हाँ शिक्षण नंबर वन अदे ना बेरे विषय तक संगीत तक संगीत यो सप्त स्वर स री ग पदनी स इू कम देश कंटिद नम ऋषि कंटिद पक्षी हेसरी शुरू आगते यह रागू शुरुआत राग संयोजन नम ऋषि ही ना यदे पाप सांगीरबू हिंदुस्तानी सांगीरबू कर्नाटक सांगीरबू इवेल ऐन इदरदे जन्म नम भारत हुट्द यह नम भारत तेल संगीत कूड़ा हुट्द यह संगीत इडी विश्व के कोई को नम संगीत अब इन बंद नमल बर नम हल्के गुरुकुल पद्धति आ शिक्षण सिसम बंद नम देश मुझे होते ಇತರ ಶಿಕ್ಷಣ ಪದ್ಧತಿ ಆ ಪದಗಳನ್ನು ನಾವು ಆಗಾಗ ನೆಲೆ ಹಾಕಬೇಕು ಈಗ ಹೆಣ್ಮಕ್ಕಳಿಗೆ ಸಮಾನತೆ ಬಗ್ಗೆ ಹೇಳಬೇಕಾದ್ರೆ ನಮ್ಮ ದೇಶದಲ್ಲಿ ಮುಂಚೆನೇ ಸಾಕಷ್ಟು ಜನ ರಾಣಿಯರು ಮಹಾರಾಣಿಯರೆಲ್ಲ ಝಾನ್ಸಿ ರಾಣಿ ಲಕ್ಷ್ಮೀ ರಾಣಿ ಕಿತ್ತೂರಮ್ಮ ಹೀಗೆಲ್ಲ ಬಹಳ ಜನ ಆಗಿದ್ದಾರೆ ಸಮಾನವಾಗಿ ಶಿಕ್ಷಣ ಪಡಿತಾ ಇದ್ರು ಯಾವಾಗ ಹೆಣ್ಮಕ್ಕಳು ಶಿಕ್ಷಣ ನಮ್ಮ ದೇಶದಲ್ಲಿ ಬಿಟ್ರು ಅಂತಂದ್ರೆ ಮೊಘಲರದ ಆಕ್ರಮಣ ಆಗಿದ್ಮೇಲೆ ಆವಾಗ ಕಮ್ಮಿ ಮಾಡಿದ್ರು ಬ್ರಿಟಿಷರದ ಆಕ್ರಮಣ ಆಗಿದ್ಮೇಲೆ ಸಂಕುಚಿತ ಭಾವನೆ ಆಗಿ ಶಿಕ್ಷಣನೇ ಬಿಟ್ಬಿಟ್ರೆ ಹೆಣ್ಮಕ್ಕಳು ನಮ್ಮ ದೇಶದಲ್ಲಿ ಹೆಣ್ಮಕ್ಕಳ ಶಿಕ್ಷಣ ಸುರಾಯಿತು ಈ ನಿವೇದಿತ ಬಗ್ಗೆ ಹೇಳಬೇಕಾದ್ರೆ ಸ್ವಾಮಿ ವಿವೇಕಾನಂದ ಶಿಷ್ಯಾಗಿ ಭಾರತ ದೇಶಕ್ಕೆ
ಎಲ್ಲರಿಗೂ ಮೊದಲನೇದಾಗಿ ಸ್ವಾಗತ ಹೇಳೋಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಮೂರು ವರ್ಗಗಳು ಅಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಮೊದಲನೇ ವರ್ಗ ಯಾವುದಂದ್ರೆ ನಿಮ್ಮ ಕಾರ್ಯಕ್ರಮ ಕೊಡೋರು, ಅಂದ್ರೆ ನಾವು ನಿಮಗೆ ಯಾವ ಆಶ್ವಾಸನೆ ನೀಡ್ತೀವಲ್ಲ, ಒಂದು ನಮ್ದು ನಮ್ಮ ಕರ್ತವ್ಯ ಈಗ ಆಲ್ರೆಡಿ ಆಗಿದೆ. ನಿಮ್ಗೆ ಯಾವ ರೀತಿ ಬಾಲ್ಯ ವಿವಾಹವನ್ನು ತಡೆಗಟ್ಟಬೇಕು, ಭ್ರೂಣ ಹತ್ಯೆ ಮಾಡಬಾರ್ದು, ಶೌಚಾಲಯವನ್ನು ಕಟ್ಟಿಸಬೇಕು, ಆಮೇಲೆ ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕು, ಇದನ್ನೆಲ್ಲ ಹೇಳಿದ್ವಿ. ಇನ್ನು ಎರಡನೇ ವರ್ಗ ಯಾವುದಂತಂದ್ರೆ ನೀವು ಈ ಕಾರ್ಯಕ್ರಮ ನಡೆದಾಗ ಇದನ್ನು ವೀಕ್ಷಿಸಿ ಮೊದಲನೇ ದಿನ ನೋಡಿದ್ವಿ ಸ್ವಲ್ಪ ಕಣ್ಣೇ ಕಡಿಮೆ ಜನ ಇದ್ರು, ಎರಡನೇ ದಿನ ನೋಡಿದಾಗ ಸ್ವಲ್ಪ ಜಾಸ್ತಿ, ಮೂರನೇ ದಿನ ನಾಲ್ಕನೇ ದಿನ ಹೀಗೆ ನೋಡಿದಾಗ ಇವತ್ತು ಆರನೇ ದಿನ ಜಾಸ್ತಿ ಜನ ಬಂದು ಸೇರಿದ್ರು. ಇದು ಕೂಡ ಯಶಸ್ವಿ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಬಟ್ ನೆನ್ಪಿಟ್ಕೊಳ್ಳಿ, ಮೂರನೇ ವರ್ಗ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ ಮೂರನೇ ವರ್ಗ ಏನಾದರೂ ಇಂಪ್ಲಿಮೆಂಟ್ ಆದರೆ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ಆದರೆ ಆ ಮೂರನೇ ವರ್ಗ ಯಾವುದಂದ್ರೆ ನಾವೇ ನಿಮ್ಗೆ ಹೇಳಿದ್ವಿ ಬಾಲ್ಯ ವಿವಾಹ ನಿಷೇಧ ಮಾಡಬೇಕು, ಪ್ಲಾಸ್ಟಿಕ್ನ ಕಡಿಮೆ ಉಪಯೋಗ ಮಾಡಬೇಕು, ಶಿಕ್ಷಣವನ್ನು ಎಲ್ಲ ಮಕ್ಕಳು ಕೊಡಿಸ್ಬೇಕು. ಇದನ್ನು ಯಾವಾಗ ನೀವು ಮಾಡ್ತೀರೋ ಅವತ್ತು ಈ ಕಾರ್ಯಕ್ರಮ ನಿಜವಾಗಿ ಯಶಸ್ವಿ ಆಗುತ್ತೆ. ನಾವು ಬಂದು ಏಳು ದಿನ ಈ ಕಾರ್ಯಕ್ರಮ ಮಾಡಿದಾಗ ಯಶಸ್ವಿ ಅಂತಲ್ಲ, ನಾವು ಏಳ್ನೂರು ದಿನ ಈ ಕಾರ್ಯಕ್ರಮ ಕೂಡ ಮಾಡಿದರೂ ಕೂಡ ಅದು ಯಶಸ್ವಿ ಅಂತ ಅನಿಸೋದಿಲ್ಲ. ನೀವು ಯಾವತ್ತು ನಾವು ಹೇಳಿದ್ದನ್ನು ನಿಮ್ಮ ಮನದಲ್ಲಿ ಇಟ್ಕೊಂಡು ನಮಗೇನೋ ಗೌರವ ಕೊಡಬೇಕು ಅಂತ ನಿಮ್ಮ ಮನದಲ್ಲಿದ್ದರೆ ನಾನು ಹೇಳೋದು ಇಷ್ಟೇ, ನಾವಾಗ ಬಂದ್ವಪ್ಪ ಆ ದಿನ ಏಳು ದಿನ ಈ ಕೆಲಸ ಮಾಡಿದ್ವಿ ಹುಡುಗರು ಬಂದರು ಮಾಡಿದರು ಅಂತ ಅಲ್ಲ, ನಮಗೇನಾದರೂ ನಿಮಗೆ ಗೌರವ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಇವತ್ತಿಂದ ಈ ಗ್ರಾಮದಲ್ಲಿ ಕ್ಲೀನ್ನೆಸ್ ಮೇಂಟೈನ್ ಇರಬೇಕು, ಬಾಲ್ಯ ವಿವಾಹ ನಿಷೇಧ ಆಗಬೇಕು, ಭ್ರೂಣ ಹತ್ಯೆ ಕಡಿಮೆ ಆಗಬೇಕು, ಪ್ರತಿಯೊಂದು ಮಗುವಿಗೂ ಕೂಡ ಶಿಕ್ಷಣ ಸಿಗಬೇಕು. ನಾವು ಯಾವತ್ತೂ ಒಂದಿನ ನಮ್ಮ ಸರ್ ಆಗಲಿ ನಾವಾಗಲಿ ಈ ಗ್ರಾಮದಲ್ಲಿ ನೋಡಿದ ತಕ್ಷಣ ನಾವು ಹೋಗಿದ್ದಪ್ಪ ಏಳು ದಿನ ಏನೋ ಕಾರ್ಯಕ್ರಮ ನೀಡಿದ್ವಿ ಈಗ ನೋಡಿದ್ರೆ ಆ ಕಾರ್ಯಕ್ರಮದಲ್ಲಿ ಚೆನ್ನಾಗಿಟ್ಕೊಂಡರೆ ಅಂತ ನಮ್ಗೆ ಖುಷಿ ಆಗಬೇಕು. ನಾವು ಇದೊಂದು ಕ್ಯಾಂಪ್ ಅಲ್ಲ, ಇನ್ನೂ ಎರಡು ಮೂರು ಕ್ಯಾಂಪ್ ಆಗೋಗಕ್ಕೆ ನಮಗೆ ಉತ್ಸುಕತೆ ಬರಬೇಕು. ಆದ ಕಾರಣ ಪ್ರತಿಯೊಂದು ಗ್ರಾಮದವತ್ತು ನಾನು ಕೇಳ್ಕೊಳ್ಳೋದಿಷ್ಟೇ, ನಿಮ್ಮ ಗ್ರಾಮವನ್ನು ಸ್ವಚ್ಛವಾಗಿಡಿ. ಪ್ರತಿಯೊಬ್ಬರು ಕೂಡ ನನ್ನ ಗ್ರಾಮ ನನ್ನ ಮನೆ ನನ್ನ ಜಿಲ್ಲೆ ನನ್ನ ದೇಶ ಎಂಬ ಭಾತೃತ್ವವನ್ನು ಬೆಳೆಸ್ಕೊಳ್ಬೇಕು. ಹಾಗಂತೆ ಆ ಭಾತೃತ್ವ ಎಲ್ಲಿರುತ್ತೆ, ಆ ಭಾತೃತ್ವ ನಾವು ಊಟ ಮಾಡೋ ರುಚಿನಲ್ಲೂ ಇರುತ್ತೆ, ಒಬ್ಬ ವ್ಯಕ್ತಿ ಜೊತೆ ಮಾತನಾಡೋ ರೀತಿಯಲ್ಲೂ ಇರುತ್ತೆ. ಅದೇ ರೀತಿ ಒಬ್ಬ ಯಾವುದೋ ವ್ಯಕ್ತಿಗೆ ಅಥವಾ ಸಾರ್ವಜನಿಕ ಕಟ್ಟಡವನ್ನು ನೋಡುವ ರೀತಿ, ಅದನ್ನು ಸಾರ್ವಜನಿಕ ಯೋಜನೆಗಳನ್ನು ಬಳಸಿಕೊಳ್ಳುವ ರೀತಿಯಲ್ಲೂ ಇರುತ್ತೆ. ಈಗ ಯಾವುದೋ ಸ್ಕೂಲ್ ಇರ್ತದೆ ಅದು ಕಂಪೌಂಡ್ ಇರ್ತದೆ, ಸುಮ್ಮನೆ ಆ ಕಂಪೌಂಡ್ನ ಒಡೆಯೋದಾಗಲಿ ಆ ಸ್ಕೂಲ್ನ ಬೆಳೆಸೋದಾಗಲಿ ನಮ್ದೇನಪ್ಪ ಗೌರ್ಮೆಂಟ್ದು ಅನ್ನೋದೊಂದು ಅದನ್ನೆಲ್ಲ ಮಾಡೋದಾಗಲಿ, ಇದನ್ನೆಲ್ಲ ಮಾಡಿದ್ರೆ ನಾವು ಏಳು ದಿನ ಅಲ್ಲ ಏಳ್ನೂರು ದಿನ ಬಂದು ಈ ಕಾರ್ಯಕ್ರಮ ಕೊಟ್ಟರೂ ಕೂಡ ಅದು ಯಶಸ್ವಿ ಆಗಲ್ಲ ಅಂತಂದು ಹೇಳೋಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಈ ಗ್ರಾಮದ ಗುರುಗಳಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಯಾವುದೇ ಒಂದು ವಿದ್ಯಾರ್ಥಿಯನ್ನು ಶಿಕ್ಷಣ ಕ್ಷೇತ್ರದಿಂದ ವಂಚಿತನಾಗಿ ಮಾಡಬೇಡಿ. ಮನೆಯಲ್ಲಿ ಎಷ್ಟೋ ನಿಮ್ಮ ಪ್ರಾಬ್ಲಮ್ ಇದ್ದರೂ ಕೂಡ ಆ ಹುಡುಗನನ್ನು ಗ್ರಾಮಕ್ಕೆ ಸ್ಕೂಲ್ಗೆ ಕಳಿಸಿ, ಏಕೆಂದರೆ ಎಷ್ಟೋ ಗ್ರಾಮಗಳಲ್ಲಿ ಸ್ಕೂಲೇ ಇಲ್ಲ ಪಂಚಾಯತಿನೇ ಇಲ್ಲ, ಅದೇ ಆ ಊರಲ್ಲೂ ಬೇರೆ ಊರಲ್ಲೂ ಕಲಿತಿದ್ದಾರೆ. ಅಟ್ಲೀಸ್ಟ್ ಈ ಊರಲ್ಲಾದರೂ ಸ್ವಲ್ಪ ಸ್ಕೂಲು ಇದೆ ಪಂಚಾಯತಿನೂ ಇದೆ, ಎಷ್ಟೋ ಮೂಲಸೌಕರ್ಯಗಳು ನಿಮಗೆ ಡೈರೆಕ್ಟಾಗಿ ಬರಿತೇವೆ. ಇಷ್ಟಿತ್ತು ನೀವು ಅದರಿಂದ ಉಪಯೋಗ ತಗೋಲಿಲ್ಲ ಅಂತಂದರೆ ಬೇರೆ ಗ್ರಾಮದವ್ರಿಗೆ ಅನ್ಯಾಯ ಆಗುತ್ತೆ. ಅದೇ ರೀತಿ ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ನಮಗೆ ಈ ಗ್ರಾಮದವರು ಹೆಚ್ಚು ಸಹಕಾರವನ್ನು ನೀಡಿದ್ದಾರೆ. ಸ್ಟಾರ್ಟಿಂಗ್ ನಾವು ಬಂದಾಗ ಬೋಸ್ಗ ಗ್ರಾಮ ಹೇಗಿರುತ್ತೋ ಅಲ್ಲಿ ಜನರು ಹೇಗಿರ್ತಾರೋ ಅನ್ನೋ ಭಯ ಇತ್ತು ಕೂಡ, ಬಟ್ ಆಮೇಲೆ ನಾವು ಬಂದು ಈ ಗ್ರಾಮದಲ್ಲಿ ಸ್ಟಾರ್ಟ್ ಮಾಡಿದಾಗ ವರ್ಕ್ ಸ್ಟಾರ್ಟ್ ಮಾಡಿದಾಗ ನಮ್ಮ ನಾಗನಾಥ್ ಸರ್ ಇರ್ಬೋದು ನಾವೆಲ್ಲ ಹೋದ್ರು ಕೂಡ ಹೀಗೆ ಮಾಡಿ ಅಂತಂದು ತುಂಬ ಅಚ್ಚುಕಟ್ಟಾಗಿ ಮಾರ್ಗದರ್ಶನ ನೀಡಿದ್ರು. ಅವ್ರಿಗೂ ಕೂಡ ಧನ್ಯವಾದ ನಾನು ಹೇಳೋಕೆ ಇಷ್ಟಪಡ್ತೀನಿ. ಅದೇ ರೀತಿ ನಾವು ಕೆಲಸ ಮಾಡುವಾಗ ತಾಯಂದಿರು ತಂದೆ ತಾಯಿಗಳು ಬಂದು ನಮಗೆ ನೀರು ಕೊಟ್ಟು ಸಹಾಯ ಮಾಡಿದರು. ಆಮೇಲೆ ಮಹಾದೇವ್ ಸರ್ ನಮಗೆ ರೇಷನ್ ಕೂಡ ನೀಡಿ ಸಹಾಯ ನೀಡಿದರು, ಅವ್ರಿಗೂ ಕೂಡ ಧನ್ಯವಾದ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತು ಸುನೀಲ್ ಪಾಟೀಲ್ ಸರ್ ನಮಗೆ ಭೋಜನ ವ್ಯವಸ್ಥೆ ಮಾಡಿದಾರಂತೆ, ಅವ್ರಿಗೂ ಕೂಡ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ನಾವಿಲ್ಲಿ ಏಳು ದಿನ ಇದ್ದು ನಿಮ್ಮ ಕಾರ್ಯಕ್ರಮ ನೀಡಿದ್ದೀವಿ, ಇದರಲ್ಲಿ ಏನಾದರೂ ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಏನಾದರೂ ತಪ್ಪುಗಳಾಗಿದ್ದರೆ ನಮ್ಗೆ ಗೊತ್ತಿಲ್ಲ ಏನಾದ್ರು ತಪ್ಪುಗಳಾಗಿದ್ದರೆ ಕ್ಷಮೆ ಇರಲಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. Thank you.
ವಿಶ್ವವಿದ್ಯಾಲಯ ರಾಯಚೂರು ಕೃಷಿ ಮಹಾವಿದ್ಯಾಲಯ ಕಲಬುರಗಿ. ಇವರ ಆಶ್ರಯದಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯ ವಾರ್ಷಿಕ ವಿಶೇಷ ಶಿಬಿರ 2019. ನಾವು ಈ ಶಿಬಿರವನ್ನು ತಾರೀಕು 23ರಿಂದ 29ರವರೆಗೆ ಆಯೋಜಿಸಿಕೊಂಡಿದ್ವಿ. ಇದರ ಮೇನ್ ಧ್ಯೇಯ ಏನಪ್ಪ ಅಂತಂದ್ರೆ ಸ್ವಚ್ಛತೆ ಮತ್ತು ಮತದಾನದ ಅರಿವು. ನಾವು ಇಲ್ಲಿ ಫಸ್ಟ್ ಬಂದಾಗ ಈ ಹಳ್ಳಿ ನೋಡಿ ಹೆಂಗಿರುತ್ತೆ ಅಂತ ಅನ್ಕೊಂಡ್ವಿ. ಆಮೇಲೆ ಇಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಬಸವರಾಜ್ ಪೂಜಾರ್ ಅವರು ನಮ್ಗೆ ಬಹಳ ಸಹಕರಿಸಿ ನಮ್ಗೆ ವಸತಿ ನೀರಿನ ವ್ಯವಸ್ಥೆ ಎಲ್ಲ ಉಳ್ಕೊಳಕ ಎಲ್ಲ ಇದು ಮಾಡ್ಕೊಟ್ರೆ ಅವ್ರಿಗೆ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀವಿ. ಹಾಗೆ ನಾವು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಾಗನಾಥ್ ಸರ್ ಅವರು ಪ್ರತಿಯೊಂದು ಕೆಲಸಕ್ಕೂ ನಮ್ಮ ಜೊತೆಗಿದ್ದು ಎಲ್ಲ ಸುಗಮ ರೀತಿಯಿಂದ ಸಾಧಿಸ್ಕೊಟ್ರೆ ಅವ್ರಿಗೂ ಕೂಡ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ. ಇನ್ನೊಂದಿದ್ರೆ ಮೇಲ್ಗೆ ಸ್ವಚ್ಛಗ್ರಾಮ ಮತ್ತೆ ಮತದಾನ ಅರಿವಂದಲ್ಲ ಸ್ವಚ್ಛಗ್ರಾಮ ನಾವು ಹೇಳ್ಬೋದು. ಈಗ ಮನೆ ಮನೆಗೆ ಹೋಗಿ ಆಟಾಡ್ಕೊಂತ ಈ ತರ ಸ್ವಚ್ಛ ಇಟ್ಕೊಳ್ರಿ ಅಂತಂದ್ರೆ ಹೇಳ್ಬೋದು. ಆದ್ರೆ ಇದೇ ರೀತಿ ಕಾರ್ಯಕ್ರಮ ಮೂಲಕ ಹೇಳೋ ಉದ್ದೇಶ ಅಂತಂದ್ರೆ ಅದು ಎಲ್ಲ ಜನರು ಮನೆ ಮುಟ್ಟ ಈ ರೀತಿ ಈಗ ನಾಟಕ ಮಾಡ್ತಿದ್ವಿ ಅಲ್ಲಿ ನಾಟಕ ಏನಿತ್ತು ಮಲೇರಿಯಾ ರೋಗ ಈ ತರ ಹೆಂಗ್ ಬಂದಿದ್ದಿತ್ತಲ್ಲ ಅದ್ರ ಗೊತ್ತಾಗುತ್ತೆ ಈ ತರ ಬಂದಿತ್ತು ನಾವ್ ಈ ತರ ಬರುತ್ತೆ ಅಂತ ರೋಗಗಳನ್ನ ತಡೆಗಟ್ಟ ನಾವೇನ್ ನಿಯಂತ್ರಣ ಕ್ರಮಗಳನ್ನ ತಗೊಳ್ಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅದೇ ಅದಕ್ಕೋಸ್ಕರ ನಾವು ಈ ರೀತಿ ಕಾರ್ಯಕ್ರಮಗಳನ್ನ ಆಯೋಜಿಸಿಕೊಂಡು ನಿಮ್ಗೆ ಸಂದೇಶವನ್ನು ನೀಡಿದ್ವಿ. ಇನ್ನೊಂದು ಮತದಾನ ಅರಿವು. ಒಂದು ಯಾವುದೇ ಒಂದು ದೇಶ ಇರಲಿ ಅದು ಅಭಿವೃದ್ಧಿ ಅಂತ ಉನ್ನತ ಮಟ್ಟ ಸಾಕಬೇಕಂದ್ರೆ ನಮ್ಮ ಗ್ರಾಮ ಅಡಿಪಾಯ ಆಗಿರುತ್ತಲ್ಲ ಆ ಪ್ರತಿಯೊಂದು. ಅದೇ ರೀತಿ ಈಗ ಒಂದು ಕುಟುಂಬ ತಗೊಳ್ರಿ, ಒಂದು ಕುಟುಂಬ ಒಂದು ಆದರ್ಶ ಕುಟುಂಬ ಅನಿಸ್ಕೋಬೇಕಂತಂದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಬಹಳ ಆ ಮನೆಯಲ್ಲಿರೋ ಒಬ್ಬ ವ್ಯಕ್ತಿ ಬಹಳ ಇಂಪಾರ್ಟೆಂಟ್ ಆಗ್ತಾನೆ. ಅವನು ತಗೊಳ್ಳೋ ಕ್ರಮ ನಿರ್ಧಾರ ಎಲ್ಲ ಹೇಗೆ ಇಂಪಾರ್ಟೆಂಟ್ ಆಗುತ್ತೋ ಅದೇ ರೀತಿ ಒಂದು ದೇಶ ಅಭಿವೃದ್ಧಿ ಆಗ್ತಕ್ಕಂಥ ಗ್ರಾಮದಲ್ಲಿರುವಂತ ಒಬ್ಬ ಅಂದ್ರೆ ಉನ್ನತವಾದ ವ್ಯಕ್ತಿನ ಎಲ್ಲ ಏನೇನು ಕುಂದು ಕೊರತೆಗಳದಾವಲ್ಲ ಅವನ್ನೆಲ್ಲ ಪರಿಹಾರ ಮಾಡುವಂತ ವ್ಯಕ್ತಿನ ನಾವು ಆಯ್ಕೊಳ್ಬೇಕು. ಅದೇ ರೀತಿ ನಿಮ್ಗೆ ಆ ಕ್ಷಣಕ್ಕೋಸ್ಕರ ನಿಮ್ಗೆ ಯಾರು ಖುಷಿ ಪಡಿಸ್ತಾರೋ ನಿಮ್ಗೆ ಯಾರು ದುಡ್ಡು ಕೊಡ್ತಾರೋ ಅವ್ರನ್ನ ನೀವು ಇದು ಮಾಡಬೇಡ್ರಿ. ನಿಮ್ಗೆ ಯಾರು ಚಲಾವಣಿಸ್ತಾರೋ ಅವ್ರಿಗೆ ಹೋಗ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ನಾವು ನಿಮಗೆ ಕಲ್ಸ್ಕೊಟ್ಟಿದ್ದು ಅಷ್ಟೇ ಅಲ್ಲ ನಾವು ಕೂಡ ಕಲ್ಕೊಂಡ್ವಿ. ಇನ್ನೊಂದು ಡಾಕ್ಟರ್ ಮಹೇಶ್ ಪಟೇಲ್ ಸರ್ ಅವರು ಕೆಲವೊಂದಿಷ್ಟು ಜನ ಅರಿತು ವ್ಯಕ್ತಿಗಳನ್ನ ಕರೆಸಿದ್ರು. ಕರೆಸಿ ನಮ್ಗೆ ಈ ರೀತಿ ಅಂದ್ರೆ ಹೈನುಗಾರಿಕೆ ಮೂಲಕ ನಮ್ ನಿಮ್ಮೆಲ್ಲರಿಗೆ ಏನ್ ತಿಳಿಸ್ಕೊಟ್ರು ಹೈನುಗಾರಿಕೆ ಮೂಲಕ ಅಂದ್ರೆ ಉದ್ಯೋಗ ಏನ್ ಸೃಷ್ಟಿಸ್ಕೊಳ್ಬೇಕು. ನೀವು ಒಂದ್ ಲೀಟರ್ ಹಾಲ್ನ 30 ರೂಪಾಯಿ ಮಾರಕ್ಕಿಂತ ಒಂದ್ ಕೆಜಿ ಪನ್ನೀರ್ನ 300 ರೂಪಾಯಿ ಮಾರಿ ನಿಮ್ ಉದ್ಯೋಗ ಏನ್ ಸೃಷ್ಟಿ ಆಗುತ್ತೆ ನೋಡಿ ಅಂತ ಹೇಳಿದ್ರು. ಅದೇ ರೀತಿ ಉದ್ಯೋಗ ಅಷ್ಟೇ ಸೃಷ್ಟಿ ಆಗಲ್ಲ, ಈಗ ನೀವು ಸಗಣಿಯಿಂದ ಸಾಬೂನ್ ತಯಾರಿಸಿದ್ರೆ ಅದರಿಂದ ಆರೋಗ್ಯನೂ ಒಳ್ಳೇದಾಗಿರುತ್ತೆ. ಉದ್ಯೋಗ ಮತ್ತೆ ಆರೋಗ್ಯ ಎಲ್ಲ ಇದ್ರೆ ಒಂದ್ ಗ್ರಾಮ ಅಭಿವೃದ್ಧಿ ಆಗಕ್ ಸಾಧ್ಯ, ಆ ಗ್ರಾಮ ಅಭಿವೃದ್ಧಿ ಆದ್ರೆ ಒಂದ್ ದೇಶನ ಅಭಿವೃದ್ಧಿ ಆಗಕ್ ಸಾಧ್ಯ. ಅದೇ ರೀತಿ ಜನಪದ ಸಾಹಿತ್ಯ ಮುಂತಾದವುಗಳ ಬಗ್ಗೆ ನಮಗೆ ಪರಿಚಯ ಮಾಡಿಕೊಟ್ರು. ಅದೇ ರೀತಿ ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಡೀನ್ ಗುರುಗಳ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವರೇ ಈ ಯೋಜನೆನ ಆಯ್ಕೆ ಮಾಡಿಕೊಂಡ್ರು. ಅವರಿಗೆ ಎಲ್ಲ ಸ್ವಯಂ ಸೇವಕರಿಂದ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಅವರಷ್ಟೇ ಅಲ್ಲದೆ ನಮ್ಮ ಡಾಕ್ಟರ್ ಮಹೇಶ್ ಪಟೇಲ್ ಸರ್ ರಾಷ್ಟ್ರೀಯ ಸೇವಾ ಯೋಜನಾ ಅಧಿಕಾರಿ ಅವರು ಕೂಡ ಬಹಳ ಶ್ರಮ ಪಟ್ಟು ಒಂದು ಉತ್ತಮ ಗ್ರಾಮವನ್ನು ನಮಗೆ ತೋರಿಸಬೇಕು. ಅವರು ಕೂಡ ನಮಗೆ ಬಹಳ ಬೆಂಬಲವನ್ನು ಉಂಟು. ಕೊನೆಯದಾಗಿ ಲಾಸ್ಟ್ ಇಷ್ಟು ದಿನ ನಾವೇನ್ ನಿಮ್ಗೆ ತೋರಿಸಿದ್ರಲ್ಲ ಎಲ್ಲ ಕಾರ್ಯಕ್ರಮಗಳ ಮುಖಾಂತರ ಅವನ್ನೆಲ್ಲ ನೀವು ಚೆನ್ನಾಗಿ ನಿಮ್ಗೆಲ್ಲ ಅಳವಡಿಸ್ಕೊಳ್ರಿ ಗ್ರಾಮದಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕೊನೆಯದಾಗಿ ಹಸಿನ ನಗುತ್ತಾ ಬಂದೆವು, ನಸು ನಗುತ್ತಾ ಕಾರಣ, ತುಸು ನಗುತ್ತಾ ತೆರಳೋಣ ಅಂತ ಹೇಳ್ತಾ ನನ್ನ ಅನಿಸಿದ್ವಿ ಗ್ರಾಮ ನೀಡುತ್ತೇನೆ. ಹಾಗೂ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆ ಘಟಕದ ಪದಾಧಿಕಾರಿಗಳಾದ ಸಮಯಕ್ಕೆ ಹಾಗೂ ನಮ್ಮ ಗ್ರಾಮ ಪಂಚಾಯತಿಯ ಅಕ್ಕಂಗಿಯರೇ, ಅಣ್ಣ ತಮ್ಮ ಇದ್ದೇವೆ ಹಾಗೂ ತಾಯಂದಿರೇ, ಎಲ್ಲರಿಗೂ ಶುಭ ಸಂಜೆ. ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಒಂದು 2-3 ನಿಮಿಷದಲ್ಲಿ ನಾನು ಇಲ್ಲಿ ಏನು ಅನುಭವ ಆಗಿದೆ 2-3 ನಿಮಿಷದಲ್ಲಿ ನನ್ನ ಶುಭ ಅನುಭವಗಳನ್ನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆ ಘಟಕ ಏನಿದೆಲ್ಲ ಇದರ ಬೆನ್ನೆಲುಬು ನಮ್ಮ ಇದರ ಅಧಿಕಾರಿಗಳಾದ ಡಾಕ್ಟರ್ ಮಹೇಶ್ ಪಟೇಲ್ ಸರ್ ಅವರು, ಮತ್ತೆ ಅವರಿಗೆ ಬೆನ್ನೆಲುಬಾಗಿರುವಂತವರು ನಮ್ಮ ಕೃಷಿ ಮಹಾವಿದ್ಯಾಲಯದ ಅಧೀನ ಗುರುಗಳಾದ ಡಾಕ್ಟರ್ ಸುರೇಶ್ ಪಾಟೀಲ್ ಅವರು ಹಾಗೂ ನಮ್ಮೆಲ್ಲರಿಗೂ ಬೆನ್ನೆಲುಬಾಗಿ ನಿಂತವರು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಬಸವರಾಜ್ ಶೋಭಾ ಸರ್ ಅವರು ಹಾಗೂ ನೀವೆಲ್ಲ ಗ್ರಾಮಸ್ಥರು, ನೀವೆಲ್ಲ ನಮಗ ತುಂಬಾ ಸಪೋರ್ಟ್ ಮಾಡಿದ್ದೀರಾ.
ना निम्ग ये धन्यवाद मत बरता या नम्बर इले हलूर ना पक् हलियोरे हलूर बट हलूर नमे अनुभव इत हलूर स्वल्प ऐन प्रॉब्लम नम्बर गुत अब बंद मेले नम आर प्रॉब्लम यू नम्बर अन्सल इन बंद मेले नीरी फेसिलटी आगे ना व्यवस्था आगे नम ग्राम पंचायत अध्यक्षर बसवराज पूगटार अच्छा व्यवस्था इन ना धन्यवाद हेतनी मत अदे रीतिया ना बंद स्वच्छता अभियान मत एलेक्षन अदर बे अव मुड़े ना मेसेज को नमेंगे बेरे बेरे हाड़ हाड़ मुखातर मत कल नाटक इलाम मन मुटे अंतरती स्वल्प मटिगारूल तेरह बेहे अदर इन मेसेज निम्बे दयवे फॉलो अब डेली एर का स्वच्छता कार्यक्रम मोरू स्वच्छता कार्यक्रम या राष्ट्रीय सेवा योजने नमु हमारी नमद नम देश नमद अलग सेवे अलग सेवे इतनी नावेल इे रीति नहीं ग्राम स्वच्छ डेली प्लास्टिक आगे ना बीसावल अब बीसाते डस्टबिन कड़े हाकि कटी आगे सूचबू एल कड़े बीसाद्रे अ प्रॉब्लम भागते फॉलो अदे रीति ऊर नमीर व्यवस्था चलते नावे एन एस एस प्रोग्राम अर्थ इतने नावे ग्रामस्थर स्वच्छता का स्वच्छता यहाँ रोग बरती ना ड्रैने सर बताने सुमार हम हनर गंटे ड्रैने आट ड्रैनेज फूल कस तुम प्लास्टिकल तुम तुम दयमा स्वच्छता का स्वच्छवां मत को मतलब मुझे एलेक्षन बरता है एलेक्षन बरता है निम्ह यार ओले अन्सर और मत हाकि आरस्तर या नम देश प्रजाप्रभुत्वे मनो ना कल ना नाटक देवर कलियों जंगम कलियल वचन नम राष्ट्रीय सेवा योजना के होल अद्कु नानू वचन मतलब राष्ट्रीय सेवा योजना अरे निस्वार्थ सेवे अब स्वच्छता अथवा कसि नड़गिबू अथवा आरोग्य शिविर इबूद यह रीति नाना कार्यक्रम राष्ट्रीय सेवा योजना अड़ी ना हाथी मदलिए समय अभावी नानु डायरेक्ट विषय के बंदे या भाला जन लेटे मत सांस्कृतिक कार्यक्रम भाला बल तोर्तार हिगे नानदे मतडी यह वेदिक मेल आगमन गण्यवर्ती नमस्त ना राष्ट्रीय सेवा योजन अड़ी शिबिर बोस्ता ग्राम हमको ना बोस्ता ग्राम ऐन इष्टपड़ती यार मुद्दे जन्म पुण्यो और जन्म बोस्ता ग्राम बर्तार अंत नानक इष्टपड़ी अभी याकप ना नानू सुमार ईद वर्ष आयु राष्ट्रीय सेवा योजना अधिकारिया नाना विल हल्ली उपन्यास कुलकी मत नाना हल्लीप इंत कार्यक्रम हाँ सुमार एर वर्ष हिंदे हलियलप बिल्डिंग नड़ मंदिर कूड़ी इन ना कार्यक्रम हाँ रईतर मीटिंग रीतियानप कार्यक्रम भाला हल्ले नोड़ी मत ना कार्यक्रम उपन्यास करी मदल प्रश्न अदे कल्ली हेप गलटे मतलब हूकुर हावी अदे भाला प्रश्न उपन्यास कूर ना अदे हेल्थ निन्न उपन्यासक डेरी डेरी मगर कॉलेज विज्ञानी
ಅವರು ಕೂಡ ಅದೇ ಕೇಳಿದ್ರು ಮತ್ತೆ ಲಾಸ್ಟಿಗೆ ಹೋಗೋದು ಏನಪ್ಪ ಅಂದ್ರೆ ಅವರು ಅದೇ ಹೇಳಿದ್ರು ಈಗ ಏನ್ರಿ ಹೋಗ ಗ್ರಾಮದ ಜನ ಎಷ್ಟು ಒಳ್ಳೆಯವರು ಅದಲ್ಲ ನಾವು ಮಾತಾಡೋದು ಪೂರಾ ಸ್ಟಾರ್ಟಿಂಗ್ ಹಿಡಿದು ಮುಗಿಯೋಸ್ತನಕ ಹಂಗೆ ಕೂತು ಕೇಳ್ತಾರ ಎಷ್ಟು ಆಸಕ್ತಿ ಕೊಟ್ಟು ಕೇಳ್ತಾರ ಹಿಂಗಾಗಿ ನಮಗೆ ಬಹಳಷ್ಟು ಸಂತೋಷ ಆಯಿತು ನಾವು ಕೂಡ ಒಂದು ಕ್ಯಾಂಪ್ ಮಾಡಿದೀವಿ ಅಷ್ಟೊಂದು ಸಕ್ಸಸ್ ಆಗಿರಲ್ಲ ಆದ್ರೆ ನೀವು ಒಳ್ಳೆ ಒಂದು ಹಳ್ಳಿ ಆಯ್ಕೆ ಮಾಡಿರಪ್ಪ ಅಂದ್ರೆ ಒಳ್ಳೆ ಜನರ ಮಧ್ಯೆ ನೀವು ಬರ್ತಿದ್ರಿ ಇವಾಗ ಒಳ್ಳೇದಾಗಲಿ ಅಂತ ಹೇಳಿ ಅವರು ವಿಜ್ಞಾನಿಗಳು ಹಾರೈಸು ಇದರ ಅರ್ಥ ಏನಪ್ಪ ಅಂದ್ರೆ ಈ ಊರಲ್ಲಿ ಇರ್ತಕ್ಕಂತ ಒಂದು ಸಂಸ್ಕೃತಿ ಅದು ಬಹಳ ಒಳ್ಳೇದಿದೆ ಅಂತ ಹೇಳ್ತಿಲ್ಲ ಅದನ್ನ ಇಲ್ಲಿ ಫಸ್ಟಿಗೆ ಬಂದಾಗ ಏನಪ್ಪ ಅಂದ್ರೆ ಒಂದು ಈ ಗ್ಯಾಪ್ ಮಾಡೋದಕ್ಕಿಂತ ಮುಂಚೆ ಒಂದು 5 ಸರ್ತಿ ಬಂದಿತ್ತ ಅವ್ ಬಂದಾಗ ಏನಪ್ಪ ಅಂದ್ರೆ ನಾನು ಬಹಳಷ್ಟು ಜನ ಹೇಳಿದ್ರು ಏ ಇಲ್ಲಿ ಶಿಕ್ಷಣ ಕಡಿಮೆ ಅದ ರೀ ಇಲ್ಲಿ ಅಷ್ಟು ಜಾಗ್ರತೆ ಇಲ್ಲ ಈ ಊರವರೇ ಹೇಳಿದ್ರು ನನಗೆ ಬಟ್ ನನಗೇನ ಅಂದ್ರೆ ಶಿಕ್ಷಣ ಇದ್ದಲ್ಲೇ ಹೆಚ್ಚು ಒಂದು ರೀತಿಯಿಂದ ನಡತೆ ಸರಿ ಇರಲಿಲ್ಲ ಅನ್ನಿಸ್ತದ ಅದು ಶಿಕ್ಷಣ ಈ ಊರಾಗ ಎಷ್ಟದನೋ ನನಗೆ ಗೊತ್ತಿಲ್ಲ ಆದ್ರೆ ಅವಶ್ಯಕತೆ ಇದ್ದು ಶಿಕ್ಷಣ ಅಲ್ಲ ಸಂಸ್ಕೃತಿ ಆ ಸಂಸ್ಕೃತಿ ಇಲ್ಲೇನಪ್ಪ ಅಂದ್ರೆ ತುಂಬ ಧೂಳ್ಮತ್ತದ ಅಂತ ಹೇಳಕ್ ಇಷ್ಟಪಡ್ತಿಲ್ಲ ಯಾಕಪ್ಪ ಅಂದ್ರೆ ನಾನು ಅದೇ ಹಂಗೆ ಸುಮ್ಮನೆ ನಿಮ್ಗೇನು ನಾನು ಸುಮ್ಮನೆ ವರ್ಣನೆ ಮಾಡ್ಬೇಕಂತ ಹೇಳ್ತಿಲ್ಲ ನಾ ಯಾವುದೇ ಮನೆಗೆ ಹೋಗ್ಲಿ ಯಾವುದೇ ಒಂದು ಮಠಕ್ಕೆ ಹೋಗ್ಲಿ ಅಥವಾ ಯಾವುದೇ ಒಂದು ಜಾಗಕ್ಕೆ ಹೋದ್ರೆ ಇಷ್ಟೊಂದು ಮರ್ಯಾದೆ ಕೊಟ್ಟು ನಮ್ಗೇನಪ್ಪ ಅಂದ್ರೆ ಸತ್ಕರಿಸಿದ್ದಾರೆ ಹೀಗಾಗಿ ನಾನು ಹೀಗಪ್ಪ ಅಂದ್ರೆ ಹೆಮ್ಮೆಯಿಂದ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಾನು ಕೂಡ ಈ ಭೋಸ್ಕದ ಒಬ್ಬ ನಾಗರಿಕ ಅಂತ ಹೇಳಕ್ ನನಗೆ ಏನಪ್ಪ ಅಂದ್ರೆ ಈ ಭೋಸ್ಕ ಊರೋನೆ ಅಂತ ಹೇಳಕ್ ನನಗೆ ಒಂದು ಹೆಮ್ಮೆ ಆಯ್ತು ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ ಅದಕ್ಕೆ ಮೂಲಕ ಕಾರಣ ಏನಪ್ಪ ಅಂದ್ರೆ ಈ ಊರಾಗಿರ್ತಕ್ಕಂತ ಹಿರಿಯರು ಹಾಗೂ ಈ ಊರಲ್ಲಿರ್ತಕ್ಕಂಥ ಮಕ್ಕಳು ಈ ಊರಲ್ಲಿರ್ತಕ್ಕಂತ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿಯರು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಪ್ಪ ಅಂದ್ರೆ ನಾನು ಸಾಕಷ್ಟು ಕಾರ್ಯಕ್ರಮ ಮಾಡಿದ್ದೀನಿ ಒಂದೇ ಒಂದು ಸಣ್ಣ ಒಂದು ಜಗಳಾಗಲಿ ಒಂದು ಯಾವುದೇ ಒಂದು ಸಣ್ಣ ನನಗೆ ಏನಪ್ಪ ಅಂದ್ರೆ ತೊಂದರೆ ಆಗಿಲ್ಲ ನಾನು ಬೇರೆ ಕಡೆ ನಾನು ನಿಜವಾಗಿ ಹೇಳಕ್ ಇಷ್ಟಪಡ್ತೀನಿ ಗೊತ್ತಾ ನಾ ಬೇರೆ ಕಡೆ ಕಾರ್ಯಕ್ರಮ ಬಹಳಷ್ಟು ಮಾಡಿದ್ದೀನಿ ನನಗೇನಪ್ಪ ಅಂದ್ರೆ ಟೆನ್ಷನ್ ಮನುಷ್ಯನಾಗ ಅದೇ ಇರೋದು ಪ್ರೋಗ್ರಾಮ್ ಮುಗಿಸಾಕ ಹಳ್ಳಿಗೆ ಹೋಗಿ ಮಾಡಸಾಕ ಎಲ್ಲೂ ಸಡಾಯ್ತದೇನಪ್ಪ ನಮ್ಮ ಊರು ಇರ್ತಾರಪ್ಪ ಏನಾಯ್ತದೇನು ಇಲ್ಲಿ ಒಂದು ದಿವಸನು ಸತ್ಯವಾಗಿ ಹೇಳತ್ತೀನಿ ನಾವು ಒಂದು ದಿವಸನು ನಾವು ಹುಡುಗರ ಬಗ್ಗೆ ಚಿಂತನೆ ಮಾಡಿ ಯಾಕಪ್ಪ ಅಂದ್ರೆ ಅಷ್ಟೊಂದು ಕಾನ್ಫಿಡೆನ್ಸ್ ಇತ್ತು ನಮ್ಮ ಹುಡುಗರು ಇಲ್ಲೇ ಅದ್ರ ಕೇಳ್ರಿ ಅವ್ರು ರಾತ್ರಿ ಹೋಗೋರು ಒಂದು ಸತಿ ಒಬ್ಬರೇ ಹೋಗಿರ್ ಅವ್ರಿಗೆ ಏನೋ ಒಬ್ಬರ ಜೊತೆಗೆ ಯಾರೋ ಊರಪ್ಪ ಅಂತ ನಾ ಹೇಳಿ ಯಾಕಪ್ಪ ಅಂದ್ರೆ ನಮ್ಗೆ ಅನ್ಸಿಲ್ಲೇ ಇದು ನಾವು ಎಲ್ಲೋ ಬೇರೆ ಊರಾಗಿದ್ದೆವು ಅಥವಾ ಎಲ್ಲೋ ಒಂದು ಇದ್ರ ಪ್ಲೇಸ್ ಆಗಿದ್ದೆವು ಅಂತ ಹೇಳ್ತದ ಒಂದೇ ಅನ್ಸಿಲ್ಲ ಮತ್ತು ಆ ಸ್ಕೂಲು ಕೂಡ ಭಾಳ ಚೆನ್ನಾಗಿದೆ ಅಲ್ಲಿ ನಮ್ಮ ಹುಡುಗರು ಮೊಬೈಲ್ ಎಲ್ಲಿ ಸಿಕ್ಕಲ್ಲೇ ಬಿಡ್ತಿದ್ರು ಕೆಲವೊಂದು ಅಡುಗೆ ಮಾಡೋ ಸಾಮಾನು ಎಲ್ಲಿ ಸಿಕ್ಕಲ್ಲಿ ಬಿಡ್ತಿದ್ರು ಅವು ಇಷ್ಟು ಬಿಟ್ಟಿವಲ್ಲಪ್ಪ ಅಂದ್ರೆ ತಂದಿಡ್ತಾರೆ ವಾಪಸ್ ಅಂಥದ್ದು ನಾನು ನೋಡಿದ್ದೆ ಫಸ್ಟ್ ಊರ್ ಅಂತ ಹೇಳ್ತೀನಿ ನಾನು ಯಾಕಪ್ಪ ಅಂದ್ರೆ ನಾವು ಕೆಲವೊಂದು ಕ್ಯಾಂಪ್ ಹೋದಾಗ ನಮ್ಮ ವಿದ್ಯಾರ್ಥಿಗಳು ಮೊಬೈಲ್ ಕಳ್ಕೊಂಡ್ರು 12,000 15,000 ರೂಪಾಯಿ ಮೊಬೈಲ್ಗಳು ತಗೊಂಡಿದ್ರು ನಮ್ಮ ಸೀನಿಯರ್ ಮೊದಲು ಇವ್ರು ಸೀನಿಯರ್ ಅಂಥದ್ದೇನಪ್ಪ ಅಂದ್ರೆ ಇಲ್ಲಿ ಮೊಬೈಲ್ ನಾವು ಕೊನೆಗೆ ನಾನೇ ಮೊಬೈಲ್ ಬಿಟ್ಟು ನಾ ಭಾಳ ಜಾಸ್ತಿ ಮಾಡ್ತೀನಿ ಮೊಬೈಲ್ ಕಾಸ್ಟ್ಲಿನ ನಾ ಭಾಳ ಜಾಸ್ತಿ ಮಾಡ್ತೀನಿ ಅಂದ್ರೆ ಒಂದು ಉದಾಹರಣೆ ಕೊಡ್ಲಕ್ಕೆ ಮನೆ ಬಂದು ನಾನು ಎಲ್ಲಿ ಸಿಕ್ಕರೆ ಬಿಟ್ಲಕ್ಕೆ ಅದು ಹುಡುಕ್ ತಂದು ಕೊಡ್ಲಕ್ಕೆ ಸ್ಟಾರ್ಟ್ ಮಾಡಿದ್ರು ಜನ ಇಲ್ಲಿ ಅಂದ್ರೆ ಅಷ್ಟೊಂದು ಒಳ್ಳೆ ಸಂಸ್ಕೃತಿ ಇರ್ತಕ್ಕಂಥ ಊರು ಮತ್ತೇನಪ್ಪ ಅಂದ್ರೆ ಇಲ್ಲಿ ಎಲ್ಲ ಜನಾಂಗದವರು ಅದೊಂದು ಭಾಳ ವಿಶೇಷತೆ ಅದ ಮತ್ತೀಗ ಈ ಊರಿಂದು ಇನ್ನೊಂದು ವಿಶೇಷತೆ ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದ್ರೆ ಇವತ್ತಿಂದ ಉಪನ್ಯಾಸ ಕಾರ್ಯಕ್ರಮ ನೀಡಿರ್ತಕ್ಕಂಥ ನಮ್ಮ ಸಂಜೀವ್ ಕುಮಾರ್ ಸರ್ ಅವರು ಬಹಳಷ್ಟು ಚೆನ್ನಾಗಿ ಏನಪ್ಪ ಅಂದ್ರೆ ನಮ್ಮ ಭಾರತದ ಇತಿಹಾಸದ ಬಗ್ಗೆ ಹಾಗೂ ನಮ್ಮ ಸಂಸ್ಕೃತಿ ಬಗ್ಗೆ ಭಾಳ ಮಾರ್ಮಿಕವಾಗಿ ಹೇಳಿದ್ರು ಅವ್ರಿಗೆ ಆ್ಯಕ್ಚುಲಿ ನಾನು ನನಗೆ ಗೊತ್ತಿರಲಿಲ್ಲ ಅವರು ನಾನು ಇವತ್ತು ನಿನ್ನೆ ಏನಪ್ಪ ಅಂದ್ರೆ ಜಾಸ್ತಿ ಫೋನ್ ಮಾಡಿ ಕೇಳಿದಾಗ ಅವರು ಚೆಟ್ ಅಂತೇಳಿ ಒಂದೇ ಮಾತಿಗೆ ನಾನು ಪ್ರತಿನಿಧಿ ಕೇಳಿದ್ರು ನನಗೆ ಭಾರಿ ಖುಷಿ ಆಯ್ತು ಯಾಕಂದ್ರೆ ಒಳ್ಳೆಯ ಸ್ಥಾನದಲ್ಲಿರೋರು ಎಡಬಲಿಯಲ್ಲಿರೋರು ಬರ್ತಾರೋ ಇಲ್ಲೋ ಮತ್ತದು ಹಳ್ಳಿ ಬೇರೆ ಮತ್ತು ರಾತ್ರಿ ಕಾರ್ಯಕ್ರಮ ಬೇರೆ ನಮ್ಮದು ಅವ್ರು ರಾತ್ರಿ ಚಾಲು 7 ಚಾಲು 10:30 ಮುಗಿಯೋದು ಮತ್ತದು ಬರ್ತಾರಿಲ್ಲೋ ಅಂದ್ರೆ ಆದ್ರೂ ಬಂದಿರೋರು ಬಂದೇನಪ್ಪ ಅಂದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ಉಪದೇಶ ಕೊಟ್ಟರು ಅವ್ರೇನಪ್ಪ ಅಂದ್ರೆ ಪೈಸಾಗೋರಕ್ಕೆ ಸೇರೆ ಬಿಡಿದು ಹಿಸ್ಟ್ರಿ ಎಲ್ಲ ಚೆನ್ನಾಗಿ ಹೇಳಿದ್ರು ಅವ್ರಿಗೆ ಏನಪ್ಪ ಅಂದ್ರೆ ನಾನು ಇನ್ನೊಮ್ಮೆ ನಮ್ಮ ರಾಷ್ಟ್ರೀಯ ಸೇವಾ ಯೋಜನೆ ವತಿಯಿಂದ ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೇನಪ್ಪ ಅಂದ್ರೆ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಇದಕ್ಕೆಲ್ಲ ನಿಂತು ಮಾತಾಡಿ ಒಂದು ಒಳ್ಳೆ ಒಂದು ನಮ್ಮ ವಿಶೇಷ ಶಿಬಿರ ಯಶಸ್ವಿ ಒಳ್ಳೇದೇನಪ್ಪ ಅಂದ್ರೆ ನಮ್ಮ ಈ ಗ್ರಾಮದ ಅಧ್ಯಕ್ಷರಾದ ಬಸವರಾಜ ಕುಗಸೂರ್ ಅವರು ಪಾತ್ರ ಬಹಳಷ್ಟು ಇದೆ ಅವ್ರೇನಪ್ಪ ಅಂದ್ರೆ ನಾವು ಫಸ್ಟ್ ಪಟ್ಟಿಯಲ್ಲ ಬಂದಾಗ ಅವ್ರ ಮನೆ ಫಂಕ್ಷನ್ ಇತ್ತು ಆದ್ರೂ ಕೂಡ ಅವರು ಅವಸರ ಅವಸರ ಬಂದು ಅವ್ರು ಒಂದೇ ಮಾತು ಹೇಳಿದ್ರು ನನಗೆ Hey, hey, hey.
ನಮ್ಮನ್ನು ಸನ್ಮಾನಿಸಿರುವ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘದ ಸದಸ್ಯರಿಗೆ ನಾನು ತುಂಬಾ ಚಿರಋಣಿ ಇರ್ತೇನೆ. ನಮಗೆ ಸಂಗೊಳ್ಳಿ ರಾಯಣ್ಣ ಅಂದ್ರೆ ಒಂದು ನೆನಪು ಬಂತು. ನಾನು ಡಿಗ್ರಿ ಪ್ರೋಗ್ರಾಮ್ ಓದ್ತಿದ್ದೆ ರಾಯಚೂರು, ಅವಾಗ ಹೇಳಿದ್ರು ನಮ್ದು ಆ ಪ್ರೋಗ್ರಾಮ್ ಆಯೋಜನೆ ಮಾಡಿದ್ದು ನೋಡಿ ಅವ್ರು ಏನಿದ್ರು ನೀನು ಥೇಟ್ ಸಂಗೊಳ್ಳಿ ರಾಯಣ್ಣ ಇದ್ದಂಗಿದ್ದಪ್ಪ ಅಂತ ಹೇಳಿದ್ರು ನನಗೆ. ಇವತ್ತೇನಪ್ಪ ಅಂದ್ರೆ ಸಂಗೊಳ್ಳಿ ರಾಯಣ್ಣ ಸದಸ್ಯ ಸಂಘದ ಸದಸ್ಯರೇನಪ್ಪ ಅಂದ್ರೆ ಸನ್ಮಾನ ಮಾಡಿದ್ರು. ಆ ಫೋಟೋ ನೋಡಿ ನನಗೆ ಬಹಳಷ್ಟು ಅದೇ ನೆನಪು ಅಂತ ನನಗೆ. ಸುಮಾರು ನಾನು 10 ವರ್ಷದಿಂದ ಹಿಂದಿನ ಕಥೆ ಹೇಳ್ತಿದ್ದೀನಿ. ಅದಕ್ಕೇನಪ್ಪ ಅಂದ್ರೆ ಅವರು ಹೇಳಿದ ಮಾತು ಇವತ್ತು ನನಗೆ ಆಯ್ತು, ಅವರು ಸನ್ಮಾನ ಮಾಡಿದ್ದು ನನಗೆ ಬಹಳಷ್ಟು ಸಂತೋಷ ಆಯ್ತು ಅಂತ ಹೇಳಿ ಅವ್ರಿಗೆ ಹೇಳಿ ನಾನು ಒಂದು ಎರಡು ಮಾತು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಆಯುಷ್ಮಾನ್ ಭಾರತ್ ತಂಡದ ಸದಸ್ಯರಾದ ಸದಾಶಿವಾನಂದ್ ಹಾಗೂ ಸಲ್ಮಾನ್ ಖಾನ್ ಅವರಿಗೆ ಕೇಳಿಕೊಳ್ಳುತ್ತೇನೆ. ಕೇಳ್ಕೊಳ್ತೇನೆ ಹಾಗೂ ಊರಲ್ಲಿ ಎಲ್ಲರೂ ಇಲ್ಲಿ ಕಲಾವಿದರಲ್ಲಿ ಕಾರ್ಯಕ್ರಮ ಸಂಜೆ ಕಾರ್ಯಕ್ರಮ ನಡೆಯುತ್ತೆ. ಅವರ ಪಾಪ ಅವ್ರು ಯಾರಿಂದ ಕೂತಾರೆ ಯಾರು ದಯವಿಟ್ಟು ಹೋಗಬೇಡಿ. ಈಗ ಎನ್ಎಸ್ಎಸ್ ಶಿಬಿರಾರ್ಥಿಗಳಿಗೆ ಮುಖ್ಯ ಅತಿಥಿಗಳಾದಂತಹ ತಂದೆ ಮುರಳೀಧರ್ ಸರ್ ಅವರು ಪ್ರಶ್ನೆ ನೀಡಬೇಕಾಗಿ ಕೇಳಿಕೊಳ್ತೇನೆ. ಮೊದಲನೇದಾಗಿ ಅವರು ಎನ್ಎಸ್ಎಸ್ ಅತಿಥಿಗಳನ್ನು ನೀಡಬೇಕಾಗಿ ಕೇಳಿಕೊಳ್ತೇನೆ. ನಂತರ ಅಜ್ಮೀರ್ ಸಾಬರ್ ಅವರಿಗೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅಮರೇನ್ ಅವರಿಗೂ ಕೂಡ ಅಮರೇನ್ ಖಂಡಿತ ಶಿಯಾರ್
ಕೂಡ ನಮ್ಮ ಸ್ವೀಕರಿಸಬೇಕಾಗಿ ಅವರಲ್ಲಿ ಕೇಳಿಕೊಳ್ಳುತ್ತೇನೆ.